ಮತ್ತೆಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಅಮರೇಶ್ ಪತ್ನಾಳ್. ಮತ್ತೆಲ್ಲರಿಗೂ ಅಮರ್ಸ್ ಕ್ಲಾಸಸ್ ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 106 ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಫೆಬ್ರವರಿ 2022 ರ 7ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಸೊ ಮುಂದೆ ಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಅನುಕೂಲ ಆಗತಕ್ಕಂತ ಒಂದಷ್ಟು ಕರೆಂಟ್ ಅಫೇರ್ಸ್ ಆಗ್ತವೆ. ಸೊ ಈ ಒಂದು ಮಂತ್ ಅಲ್ಲಿ ಇದು 7ನೇ ಭಾಗವಾಗುತ್ತೆ. ಸೊ 1 ರಿಂದ 7ನೇ ಭಾಗ ಆಗುತ್ತೆ. ಸೊ ನೋಡೋಣ. ಸೊ ಇವೆಲ್ಲದರ ಒಂದು ಕನ್ಸಾಲಿಡೇಟೆಡ್ ವಿಡಿಯೋನ ಫೆಬ್ರವರಿ ಮಂತ್ ಇದು ಒಂದೇ ವಿಡಿಯೋದಲ್ಲಿ ಕ್ವಿಕ್ ಗ್ಲಾನ್ಸ್ ಮಾಡ್ಕೊಳ್ಳತಕ್ಕಂತ ಪ್ರಯತ್ನವನ್ನ ಮುಂದಿನ ದಿನಗಳಲ್ಲಿ ಮಾಡೋಣ. ಓಕೆ, ಸೊ ಲೆಟ್ಸ್ ಡಿಸ್ಕಸ್ ದ ಫೆಬ್ರವರಿ 2022. ಸೊ 7th ಪಾರ್ಟ್ ಆಗುತ್ತೆ ಫೆಬ್ರವರಿ 2022 ರ ಕರೆಂಟ್ ಅಫೇರ್ಸ್ ಮೇಲೆ. ಸೊ ಇದು ನನ್ನ ಒಂದು ಕಿರುಪರಿಚಯ, ನಿಮಗೆ ಗೊತ್ತಿದೆ. ಸೊ ಮುಂದೆ ಹೋಗೋಣ. ಸೊ ನೇರವಾಗಿ ಮೊದಲನೇ ಪ್ರಶ್ನೆ, ಕ್ವೆಶ್ಚನ್ ನಂಬರ್ 1. ವಿವೋ ಪ್ರೊ ಕಬಡ್ಡಿ 2022 ರ 8ನೇ ಆವೃತ್ತಿ ಈಗ ಕಂಪ್ಲೀಟ್ ಆಗಿದೆ. ಸೊ ನೋಡಿ, 8th ಎಡಿಷನ್ ಆಫ್ ದ ಪಿ ಕೆ ಎಲ್ ಅಂತ ಕರಿತೀವಿ. ನೋಡಿ, ಪ್ರೊ ಕಬಡ್ಡಿ ಲೀಗ್ ಪಿ ಕೆ ಎಲ್. ಸೊ ನೀವೆಲ್ಲ ಐ ಪಿ ಎಲ್ನ ಭಾಳ ಜನ ನೋಡ್ತಾ ಇರ್ತೀರಾ, ಇಂಡಿಯನ್ ಪ್ರೀಮಿಯರ್ ಲೀಗ್ ಆಗುತ್ತೆ. ಸೊ ಇನ್ನೊಂದು ಐ ಎಸ್ ಎಲ್ ಅಂತಿದೆ. ಐ ಎಸ್ ಎಲ್ ಅಂದರೆ ಇಂಡಿಯನ್ ಸೂಪರ್ ಲೀಗ್, ಇದು ಫುಟ್ಬಾಲ್ದು. ಐ ಪಿ ಎಲ್ ಕ್ರಿಕೆಟ್ದು, ಎಲ್ರಿಗೂ ಗೊತ್ತಿರುತ್ತೆ. ಓಕೆ, ಇನ್ನೊಂದು ಪಿ ಕೆ ಎಲ್ ಅಂತ ಇರುತ್ತೆ. ಪಿ ಕೆ ಎಲ್ ಅಂದರೆ, ಸೊ ಇದು ನೋಡಿದ್ವಿ, ಪ್ರೊ ಕಬಡ್ಡಿ ಲೀಗ್, ರೈಟ್. ಇನ್ನೊಂದು ಕೆ ಪಿ ಎಲ್ ಅಂತಿದೆ, ರೈಟ್, ಕರ್ನಾಟಕ ಪ್ರೀಮಿಯರ್ ಲೀಗ್ ಅಂತ. ನಮ್ಮ ರಾಜ್ಯದ ವಿವಿಧ ತಂಡಗಳು ಅಂದರೆ ಜಿಲ್ಲಾ ತಂಡಗಳು ಆಡ್ತಕ್ಕಂಥ ಒಂದು ಕ್ರಿಕೆಟ್ ಲೀಗ್ ಆಗುತ್ತೆ. ಸೊ ಇನ್ನೊಂದಿದೆ ಪಿ ಬಿ ಎಲ್ ಅಲ್ವಾ, ಬ್ಯಾಡ್ಮಿಂಟನ್ಗೆ. ಸೊ ಹೀಗೆ ಹಲವಾರು ಲೀಗ್ಗಳಿದ್ದಾವೆ. ಸೊ ನೆನ್ಪಿಡಬೇಕು, ಈಗ ನಡೆದಿರ್ತಕ್ಕಂಥದ್ದು ವಿವೋ ಪ್ರೊ ಕಬಡ್ಡಿ 2022 ರ 8ನೇ ಆವೃತ್ತಿ ಆಗುತ್ತೆ. ಸೊ ಹಾಗಾದ್ರೆ ಈ ಒಂದು ಆವೃತ್ತಿಯಲ್ಲಿ ಯಾವ ತಂಡ ಗೆದ್ದಿದೆ, ಸೊ ಯಾವ ತಂಡದ ಮೇಲೆ ಗೆದ್ದಿದೆ, ಸೊ ಅದರ ವಿಶೇಷತೆಗಳೇನು, ಸೊ ಎಲ್ಲವನ್ನ ನೋಡ್ತೋಗೋಣ. ನೋಡಿ, ದಬಾಂಗ್ ದಿಲ್ಲಿಗೆ ಕಬಡ್ಡಿ ಕಿರೀಟ, ಪಿ ಕೆ ಎಲ್ ಫೈನಲ್ಲು, ಪೈರೇಟ್ಸ್ ವಿರುದ್ಧ ದಬಾಂಗಿಗೆ 37-36 ಅಂಕಗಳ ರೋಚಕ ಜಯ. ಸೊ ಅಂದ್ರೆ ಫೈನಲ್ ವರೆಗೂ ಬಹಳ ರೋಚಕವಾಗಿರ್ತಕ್ಕಂಥ ಒಂದು ಮ್ಯಾಚ್ ಆಗಿತ್ತು. ಪಾಟ್ನಾ ಪೈರೇಟ್ಸ್ ವಿರುದ್ಧ ದಬಾಂಗ್ದಲ್ಲಿ ಗೆಲ್ಲೋ ಮುಖಾಂತರ ತಮ್ಮ ಒಂದು ಈ ಪಿ ಕೆ ಎಲ್ ಲೀಗ್ನ ಮೊಟ್ಟ ಮೊದಲ ಟ್ರೋಫಿಯನ್ನು ಗೆದ್ದಂತಾಯಿತು ದಬಾಂಗ್ ದಿಲ್ಲಿ. ಓಕೆ, ಆಲ್ರೌಂಡರ್ ವಿಜಯ್ ಮತ್ತು ರೇಡರ್ ನವೀನ್ ಕುಮಾರ್ ಅವರ ಭರ್ಜರಿ ಪ್ರದರ್ಶನದ ನೆರವಿನಿಂದ ದಬಾಂಗ್ ದಿಲ್ಲಿ ತಂಡ ಪ್ರೊ ಕಬಡ್ಡಿ ಲೀಗ್ನ 8ನೇ ಆವೃತ್ತಿಯ ಫೈನಲ್ನಲ್ಲಿ ಪಾಟ್ನಾ ಪೈರೇಟ್ಸ್ ವಿರುದ್ಧ ರೋಚಕ ಗೆಲುವನ್ನು ದಾಖಲಿಸಿ ಮೊದಲ ಬಾರಿಗೆ ಚಾಂಪಿಯನ್ ಆಗಿದೆ. ನೋಡಿ, ಭಾಳ ಇನ್ಫಾರ್ಮೇಷನ್ ಇದೆ. ಮೊದಲು ಇದು 8ನೇ ಆವೃತ್ತಿ ಅಂದರೆ 8ನೇ ಆವೃತ್ತಿಯ ಒಂದು ಪಿ ಕೆ ಎಲ್ ಲೀಗ್ ಆಗುತ್ತೆ, ಪ್ರೊ ಕಬಡ್ಡಿ ಲೀಗ್ನ 8ನೇ ವರ್ಷನ್. ಇದರಲ್ಲಿ ದಬಾಂಗ್ ದಿಲ್ಲಿ ತಂಡ, ನೋಡಿ, ದಬಾಂಗ್ ದಿಲ್ಲಿ ತಂಡವು ಪಾಟ್ನಾ ಪೈರೇಟ್ಸ್ ವಿರುದ್ಧ ಸೊ ಒಂದು ರೋಚಕ ಜಯವನ್ನು ದಾಖಲಿಸಿದೆ, ಮತ್ತು ಇದು ದಬಾಂಗ್ ದಿಲ್ಲಿಗೆ ಮೊದಲನೇ ಒಂದು ಚಾಂಪಿಯನ್ ಪಟ್ಟ. ಸೊ ಇದುವರೆಗೂ ಅದು ಚಾಂಪಿಯನ್ ಆಗಿರಲಿಲ್ಲ ಅಂತಕ್ಕಂಥದ್ದು. ಓಕೆ, ಇನ್ನೊಂದು, ಈ ಪಂದ್ಯದೊಂದಿಗೆ ಲೀಗ್ ಇತಿಹಾಸದಲ್ಲಿ ಮೊದಲ ಬಾರಿ ಸುಮಾರು 3 ತಿಂಗಳಿಗೂ ಹೆಚ್ಚು ಕಾಲ ಒಂದೇ ಅಂಗಣದಲ್ಲಿ ಪ್ರೊ ಕಬಡ್ಡಿ ಉತ್ಸವ ನಡೆದಿತ್ತು ಅಂತಕ್ಕಂಥ, ಅಂದರೆ ಬೆಂಗಳೂರಿನ ವೈಟ್ ಫೀಲ್ಡ್ನ ಶೆರ್ಟನ್ ಗ್ರ್ಯಾಂಡ್ ಹೋಟೆಲ್ ಸಭಾಂಗಣದಲ್ಲಿ ಈ ಪಂದ್ಯಗಳು ನಡೆದಿದ್ವು ಅಂತಕ್ಕಂಥದ್ದು, ಬೆಂಗಳೂರಲ್ಲಿ ಮಾತ್ರ. ಸೊ ಪ್ರತಿ ಸಲ ಆಯಾ ಬೇರೆ ಬೇರೆ ಊರುಗಳಲ್ಲಿ ಈ ಒಂದು ಪ್ರೊ ಕಬಡ್ಡಿ ಮ್ಯಾಚಸ್ ನಡೀತಾ ಇದ್ವು, ಬಟ್ ಈ ಸಲ ಪ್ಯಾಂಡಮಿಕ್ ಇಂದಾಗಿ ಕೇವಲ ಒಂದೇ ಒಂದು ಹೋಟೆಲಲ್ಲಿ ಒಂದೇ ಒಂದು ಕ್ರೀಡಾಂಗಣದಲ್ಲಿ ನಡೆದಿರ್ತಕ್ಕಂಥದ್ದು ಎಲ್ಲ ಮ್ಯಾಚ್ಗಳು ಸಹಿತ. ಓಕೆ, ಇನ್ನು ಈ ಹಿಂದಿನ ಚಾಂಪಿಯನ್ಸ್ ಮತ್ತು ರನ್ನರ್ ಅಪ್ಸ್ ಯಾರ್ಯಾರು ನೋಡೋದಾದ್ರೆ, 2014 ಮೊದಲನೇ ಒಂದು ಪಿ ಕೆ ಎಲ್ ಟೂರ್ನಿ ನಡೆದಿತ್ತು, ಅದರಲ್ಲಿ ಜೈಪುರ ಪಿಂಕ್ ಪ್ಯಾಂಥರ್ಸ್ ಗೆಲುವನ್ನು ಪಡೆದಿತ್ತು. 2015 ಯು ಮುಂಬೈ, 2016 ಪಾಟ್ನಾ ಪೈರೇಟ್ಸ್, ಮತ್ತು ಅದೇ 2016 ಇನ್ನೊಂದು ಟೂರ್ನಮೆಂಟ್ ಅಲ್ಲಿ ಪಾಟ್ನಾ ಪೈರೇಟ್ಸು, 2017 ಪಾಟ್ನಾ ಪೈರೇಟ್ಸು, 2018 ಬೆಂಗಳೂರು ಬುಲ್ಸು, 2019 ಬೆಂಗಾಲ್ ವಾರಿಯರ್ಸ್, ಮತ್ತು ಈ ಬಾರಿಯ ಒಂದು ಚಾಂಪಿಯನ್ ಟ್ರೋಫಿಯನ್ನು ದಬಾಂಗ್ ದಿಲ್ಲಿ ಗೆಲ್ಲೋ ಮುಖಾಂತರ ಮೊದಲನೇ ಬಾರಿಗೆ ಗೆದ್ದಿದೆ. ಓಕೆ, ಇದು ಪ್ರೊ ಕಬಡ್ಡಿ ಲೀಗ್ನ ಅಪ್ಡೇಟ್ಸ್ ಆಗುತ್ತೆ. ಇನ್ನು ಈ ಟೂರ್ನಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಸಾಧನೆಗಳನ್ನ ನೋಡೋದಾದರೆ, ಅತ್ಯುತ್ತಮ ರೇಡರ್ ಅಂತ ಪವನ್ ಸೆಹರ್ವತ್ ಬೆಂಗಳೂರು ಬುಲ್ಸು, ಅತ್ಯುತ್ತಮ ಡಿಫೆಂಡರು ಮೊಹಮ್ಮದ್ ರೇಜಾ ಪೈರೇಟ್ಸು, ಯುವ ಆಟಗಾರ ಮೋಹಿತ್ ಗೋಯಟ್ ಪಲ್ಟನ್, ನೆಕ್ಸ್ಟ್ ಅತ್ಯಂತ ಮೌಲ್ಯಯುತ ಆಟಗಾರ ನವೀನ್ ಕುಮಾರ್ ದಬಾಂಗ್ ದಿಲ್ಲಿ. ಓಕೆ, ಇನ್ನು ಫೈನಲ್ ಪಂದ್ಯವನ್ನು ನೋಡೋದಾದರೆ, ಅತ್ಯುತ್ತಮ ರೇಡರು ದಬಾಂಗ್ ದಿಲ್ಲಿಯಿಂದ ನವೀನ್ ಕುಮಾರು, ಅತ್ಯುತ್ತಮ ಡಿಫೆಂಡರು ಮಂಜಿತ್ ಚಿಲ್ಲಾರ್ ಡೆಲ್ಲಿಯಿಂದ, ವಿಜಯ್ ಮಲ್ಲಿಕ್ ಡೆಲ್ಲಿಯಿಂದ ಗೇಮ್ ಚೇಂಜರ್. ಸೊ ಇವೆಲ್ಲವೂ ಭಾಳ ವಿಚಾರಗಳು ನಡೆದಿದ್ದಾವೆ. ಇನ್ನು ಈ ಫೈನಲ್ ಪಂದ್ಯಕ್ಕೆ ನಮ್ಮ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ಚಂದ್ ಗೆಹ್ಲೋಟ್ ಅವರು, ಕ್ರೀಡಾ ಸಚಿವರಾಗಿರ್ತಕ್ಕಂಥ ಕೆ ಸಿ ನಾರಾಯಣ ಗೌಡರು, ನೋಡಿ, ಕ್ರೀಡಾ ಸಚಿವರು, ನಮ್ಮ ರಾಜ್ಯದ ಕ್ರೀಡಾ ಸಚಿವರು ಯಾರಂದರೆ ಕೆ ಸಿ ನಾರಾಯಣ ಗೌಡರು ಅಲ್ವಾ. ಕೇಂದ್ರದ ಕ್ರೀಡಾ ಸಚಿವರು ಯಾರಂದರೆ ಅನುರಾಗ್ ಠಾಕೂರ್ ಅವರು, ನಿನ್ನೆ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀವಿ ನಾವು ಅಲ್ವಾ. ಸೊ ಇನ್ನು ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಇದೆ ನೋಡಿ, ಇದರಲ್ಲಿ ಯಾರು ಭಾಗವಹಿಸಿದ್ರು ಅಂತಕ್ಕಂಥದ್ದು, ಉದ್ಯಮಿ ಆನಂದ್ ಮಹೀಂದ್ರ, ಮಹೀಂದ್ರ ಕಂಪನಿ ಓನರು, ರಾಜ್ಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷ ಕೆ ಗೋವಿಂದ ರಾಜ್ ಅವರು ಕೂಡ ಭಾಗವಹಿಸಿದ್ರು. ಕೆ ಗೋವಿಂದ ರಾಜ್ ಅವರು ನಮ್ಮ ಕರ್ನಾಟಕ ರಾಜ್ಯ
ಒಲಿಂಪಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗ್ತಾರೆ. ಇನ್ನು ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾರಂದ್ರೆ ನರೇಂದರ್ ಬಾತ್ರಾರವರು, ನರೇಂದರ್ ಬಾತ್ರಾ. ಇನ್ನು IOC ಅಂತ ಕರಿತೀವಲ್ವ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಧ್ಯಕ್ಷರು ಥಾಮಸ್ ಬಾಕ್ ಅವರು. ಸೊ ಎಲ್ಲ ಇನ್ಫಾರ್ಮೇಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ಸೊ 8ನೇ ಪ್ರೊ ಕಬಡ್ಡಿ ಲೀಗು ಈಗ ಮುಕ್ತಾಯಗೊಂಡಿದೆ. ಅದರಲ್ಲಿ ದಬಾಂಗ್ ದಿಲ್ಲಿ ತಂಡ ಪಾಟ್ನಾ ಪೈರಸ್ ವಿರುದ್ಧ ತಮ್ಮ ಮೊದಲ ಕಿರೀಟವನ್ನು ಗೆದ್ದಂತಾಯಿತು. ಸೊ ಇಷ್ಟು ವಿಚಾರ. ಓಕೆ, ಮುಂದೆ ಹೋಗೋಣ. ನೋಡಿ, ಬೆಂಗಳೂರು ಬುಲ್ಸ್ ಫೈನಲ್ ಸೆಮಿಫೈನಲಲ್ಲಿ ಸೋತಿತ್ತಿದೆ ದಬಾಂಗ್ ದಿಲ್ಲಿ ವಿರುದ್ಧ. ಸೊ ನೋಡಿ, ಸೀಸನ್ 8ರ ಫಿನಾಲೆ ಪ್ರೊ ಕಬಡ್ಡಿ ಲೀಗು, ಇದರ ಪ್ರಾಯೋಜಕರು ವಿವೊ ಅನ್ನೋದು ಕೂಡ ಇಂಪಾರ್ಟೆಂಟ್. ಅದಕ್ಕೆ ಇದನ್ನು ವಿವೊ ಪ್ರೊ ಕಬಡ್ಡಿ ಲೀಗ್ 8th ಆವೃತ್ತಿ ಅಥವಾ 8th ಸೆಷನ್ ಅಥವಾ 8th ವರ್ಷನ್ ಅಂತ ಕರಿಬೋದು. ಓಕೆ, ಸೊ ದಬಾಂಗ್ ದಿಲ್ಲಿ ತಂಡವು ಪಾಟ್ನಾ ಪೈರೇಟ್ಸ್ ತಂಡವನ್ನು ಸೋಲಿಸಿದೆ. ಸೊ ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ 2. ಭಾರತೀಯ ನೌಕಾಪಡೆಯ ಬಹುಪಕ್ಷೀಯ ವ್ಯಾಯಾಮ ಮಿಲನ್ 2022 ಆರಂಭವಾಗಿದೆ. ಇಂಡಿಯನ್ ನೇವಿಸ್ ಮಲ್ಟಿ ಲ್ಯಾಟರಲ್ ಎಕ್ಸಸೈಸ್ ಮಿಲನ್ 2022 ಕಿಕ್ ಆಫ್. ಅಂದರೆ ಇದು ಬಹುರಾಷ್ಟ್ರೀಯ, ಸುಮಾರು 39 ರಾಷ್ಟ್ರಗಳು ತಮ್ಮ ಒಂದು ನೌಕಾಸೇನೆಗಳನ್ನು ಕಳಿಸ್ತಕ್ಕಂಥ ಒಂದು ಸಮರಾಭ್ಯಾಸವಾಗುತ್ತೆ ಮಿಲನ್. ಅದಕ್ಕೆ ಮಿಲನ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಿಲಿಟರಿ ಎಕ್ಸಸೈಸ್ ಆಗುತ್ತೆ. ಇದು ನೇವಲ್ ಮಿಲಿಟರಿ ಎಕ್ಸಸೈಸ್ ಅನ್ನೋದು ಇಂಪಾರ್ಟೆಂಟು. ನೋಡಿ, ಇದು ಭೂಸೇನೆ ಎಕ್ಸಸೈಸ್ ಅಥವಾ ನೌಕಾಸೇನೆದ ಅಥವಾ ವಾಯುಸೇನೆದ, ಅಂದರೆ ನೇವಲ್ ಎಕ್ಸಸೈಸ್ ಆಗುತ್ತೆ ಮಿಲನ್ 2022. ಸೊ ಹಾಗಾದರೆ ಯಾವ್ಯಾವ ದೇಶಗಳು ಭಾಗವಹಿಸಿದ್ದು, ಇದು ಎಷ್ಟನೇ ಆವೃತ್ತಿ ಆಗುತ್ತೆ, ಈ ಒಂದು ಮಿಲನ್ ಎಕ್ಸಸೈಸು ಯಾವ ಪ್ರದೇಶದಲ್ಲಿ ನಡೆಯಿತು, ಸೊ ಅವೆಲ್ಲವನ್ನು ನೋಡ್ತಾ ಹೋಗೋಣ. ಸೊ ಆ ರೀತಿ ಇಂಪಾರ್ಟೆಂಟು. ಸೊ ಮೊನ್ನೆ ನೋಡಿ, ಇಲ್ಲಿ ಏನು ಕೊಟ್ಬಿಡ್ತಾನೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಈ ಕೆಳಗಿನ ವಾಕ್ಯಗಳಲ್ಲಿ ಮಿಲನ್ ಎಕ್ಸಸೈಸ್ ಮೇಲೆ ಯಾವ ಸರಿಯಾಗಿದ್ದಾವೆ. ಕ್ವಶನ್ ನಂಬರ್ 1, ಇದು ವಿಶಾಖಪಟ್ಟಣದಲ್ಲಿ ನಡೆಯಿತು, ಇದು 11ನೇ ವರ್ಷನು, ಇದರಲ್ಲಿ 39 ದೇಶಗಳು ಭಾಗವಹಿಸಿದ್ವು. ಸೊ ಇವೆಲ್ಲವೂ ಇಂಪಾರ್ಟೆಂಟ್ ಆಗ್ತವೆ, ನೋಡೋಣ. ಸೊ ಏನೇನು ಇನ್ಫಾರ್ಮೇಷನ್ ಇದೆ, ಮೊದಲನೇದಾಗಿ ನೋಡಿ, ವಿಶಾಖಪಟ್ಟಣದಲ್ಲಿ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಈ ಒಂದು ಮಿಲನ್ ಎಕ್ಸಸೈಸ್ ನಡೆಯಿತು. ಓಕೆ, ನಡೀತು ಅಂದರೆ ಇನ್ನೇನು ಆರಂಭವಾಗಿದೆ ಅಂತಕ್ಕಂಥದ್ದು. ಓಕೆ, ಸೊ ಮಿಲನ್ 2022 ಇದೊಂದು ಬೈ ಆನ್ಯುವಲ್ ಮಲ್ಟಿ ಲ್ಯಾಟ್ರಲ್ ನೇವಲ್ ಎಕ್ಸಸೈಸ್. ಬೈ ಆನ್ಯುವಲ್ ಅಂದರೆ ಎರಡು ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಒಂದು ನೌಕಾಪಡೆಗಳ ಸಮರಾಭ್ಯಾಸವಾಗುತ್ತೆ. ಎಷ್ಟು ವರ್ಷಗಳಿಗೊಮ್ಮೆ? 2 ವರ್ಷಗಳಿಗೊಮ್ಮೆ. ಓಕೆ, ಸೊ ಮಿಲನ್ 2022 ಆಗುತ್ತೆ. ಇನ್ನು ಇದರಲ್ಲಿ ಎರಡು ಹಂತಗಳಿರ್ತವೆ. ಸೊ ಆ ಎರಡು ಹಂತಗಳಲ್ಲಿ ನಡೆಯುತ್ತೆ, ಇದು 11ನೇ ಎಡಿಷನ್ ಆಗುತ್ತೆ. ಸೊ ನೋಡಿ, 11ನೇ ಆವೃತ್ತಿ ಆಗುತ್ತೆ ಮಿಲನ್ ಎಕ್ಸಸೈಸ್ನ. ಎಷ್ಟನೇ ಆವೃತ್ತಿ ಅಂದರೆ 11ನೇ ಆವೃತ್ತಿ. ಸೊ ಎಲ್ಲಿ ನಡೆದಿತ್ತು? ವಿಶಾಖಪಟ್ಟಣದಲ್ಲಿ. ಈ ವಿಶಾಖಪಟ್ಟಣದಲ್ಲಿ ಈ ಒಂದು ಮಿಲನ್ ನಡೀತಾ ಇರ್ತಕ್ಕಂಥದ್ದು ಮೊದಲ ಬಾರಿಗೆ. ಓಕೆ, ಸೊ ಒಂದಾಯಿತು. ಇನ್ನು ಯಾವ್ಯಾವ ದೇಶಗಳು ಭಾಗವಹಿಸಿದ್ವು ನೋಡಿ, ಅಮೇರಿಕಾ, ಫ್ರಾನ್ಸ್, ಶ್ರೀಲಂಕಾ, ವಿಯೆಟ್ನಾಂ, ಬಾಂಗ್ಲಾದೇಶ್, ಇಂಡೋನೇಷ್ಯಾ, ಮಯನ್ಮಾರ್, ರಿಪಬ್ಲಿಕ್ ಆಫ್ ಸೌತ್ ಕೊರಿಯಾ. ಈಗ ಆಲ್ರೆಡಿ ಆ ಒಂದು ದೇಶಗಳ ನೌಕಾಪಡೆಗಳ ಒಂದು ವಿಂಗ್ಗಳನ್ನು ಈಗ ಆಲ್ರೆಡಿ ಕಳಿಸಿದ್ದಾರೆ. ಇನ್ನು ಬೇರೆ ಬೇರೆ ದೇಶಗಳ, ಅಂದರೆ ಒಟ್ಟು 39 ದೇಶಗಳಿಂದ ವಿವಿಧ ಒಂದು ನೌಕಾಪಡೆಯ ವಿವಿಧ ಏನು ಬೇರೆ ಬೇರೆ ಶಿಪ್ಗಳನ್ನು ಈಗ ಆಲ್ರೆಡಿ ಕಳಿಸ್ತಾ ಇದ್ದಾರೆ. ಸೊ ನೋಡಿ, ಬರ್ತಾ ಇದೆ ಒಂದೊಂದು ಎಲ್ಲಿ ನಮ್ಮ ವಿಶಾಖಪಟ್ಟಣದಲ್ಲಿ. ಸೊ ಒಟ್ಟಾರೆಯಾಗಿ ನೋಡೋದಾದರೆ ಮಿಲನ್ 2022 11ನೇ ಆವೃತ್ತಿಯ ಮಿಲನ್ ಮಲ್ಟಿ ನ್ಯಾಷನಲ್ ಒಂದು ಎಕ್ಸಸೈಸ್, ನೇವಲ್ ಎಕ್ಸಸೈಸ್ ಇದೆಯಲ್ವಾ, ಅದು ವಿಶಾಖಪಟ್ಟಣದಲ್ಲಿ ನಡೀತಾ ಇದೆ. ಒಟ್ಟು 39 ದೇಶಗಳು ಭಾಗವಹಿಸ್ತಾ ಇದ್ದಾವೆ ಮಿಲನ್ 2022 11th ವರ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3. EIU ನೋಡಿ, EIU ಡೆಮಾಕ್ರಸಿ ಇಂಡೆಕ್ಸ್. ಈ ಇಂಡೆಕ್ಸ್ನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಸ್ಕೋರು ಗಣನೀಯವಾಗಿ ಕುಸಿದಿದೆ. ಬಟ್ ಈ ವರ್ಷದ ಒಂದು 2021 EIU ಡೆಮಾಕ್ರಸಿ ಇಂಡೆಕ್ಸಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟನ್ನು ಭಾರತ ಕಂಡಿದೆ. ಓಕೆ, ಸೊ ಹಾಗಾದರೆ ಈ ಒಂದು EIU ಡೆಮಾಕ್ರಸಿ ಇಂಡೆಕ್ಸನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು, ಒಂದನೇ ಅಂಶ. ಎರಡನೇದು, ಈ ಒಂದು ಇಂಡೆಕ್ಸಲ್ಲಿ ಭಾರತದ ಸ್ಥಾನ ಏನು, ಭಾರತದ ಸ್ಥಾನವು ನೆರೆಹೊರೆಯ ದೇಶಗಳಿಗೆ ಕಂಪೇರ್ ಮಾಡಿದಾಗ ಯಾವ ರೀತಿ ಆಗಿದೆ, ಈ ಇಂಡೆಕ್ಸಲ್ಲಿ ಯಾವ ದೇಶ ಮೊದಲನೇ ಸ್ಥಾನದಲ್ಲಿದೆ, ಸೊ ಯಾವ ದೇಶ ಕೊನೆಯ ಸ್ಥಾನದಲ್ಲಿದೆ, ಈ ಎಲ್ಲ ಅಂಶಗಳನ್ನು ನೋಡ್ತಾ ಹೋಗೋಣ. ಮಿಲನ್ ಏನು EIU ಡೆಮಾಕ್ರಸಿ ಇಂಡೆಕ್ಸ್ ನೋಡಿ, ಇಂಡಿಯಾ ರ್ಯಾಂಕ್ಡ್ 46 ಆನ್ ದ 2021 ಡೆಮಾಕ್ರಸಿ ಇಂಡೆಕ್ಸ್. ಸೊ ಈ ಒಂದು ಅಫೇರ್ಸ್ ಕ್ಲೌಡಿಂದ ತೆಗೆದುಕೊಂಡಿರ್ತಕ್ಕಂಥ ಈ ಇಮೇಜಲ್ಲಿ ಗೊತ್ತಾಗುತ್ತೆ ನೋಡಿ, ಮಯನ್ಮಾರ್ 166, ಬಾಂಗ್ಲಾದೇಶ 75, ನೇಪಾಳ 101, ಭೂತಾನ್ 81, ಶ್ರೀಲಂಕಾ 67, ಇಂಡಿಯಾ 46. ಸೊ ವಿಯೆಟ್ನಾಂ 131, ನಾರ್ವೆ ಮೊದಲನೇ ರ್ಯಾಂಕಲ್ಲಿದೆ ಈ ಒಂದು ಡೆಮಾಕ್ರಸಿ ಇಂಡೆಕ್ಸ್ ಅಥವಾ ಪ್ರಜಾಪ್ರಭುತ್ವ ಒಂದು ಸೂಚ್ಯಾಂಕದಲ್ಲಿ. ಅಫ್ಘಾನಿಸ್ತಾನ ಕೊನೆಯ ಸ್ಥಾನದಲ್ಲಿದೆ. ಸೊ ಇದನ್ನು ಓವರಾಲ್ ಆಗಿ ನೋಡೋದಾದರೆ ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಾಂಕ 2021 ಡೆಮಾಕ್ರಸಿ ಇಂಡೆಕ್ಸ್ ಅಂತ ಕರಿತೀವಿ. ಇದನ್ನು
ಲಂಡನ್ ಮೂಲದ ಅಂದರೆ ಇಂಗ್ಲೆಂಡ್ನ ಲಂಡನ್ ಮೂಲದ ದಿ ಎಕನಾಮಿಸ್ಟ್ ಇಂಟೆಲಿಜೆಂಟ್ ಯೂನಿಟ್ ಅಥವಾ EIU ಕನ್ನಡದಲ್ಲಿ ಅರ್ಥಶಾಸ್ತ್ರಜ್ಞರ ಗುಪ್ತಚರ ಘಟಕವು ಈ ಒಂದು ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಾಂಕವನ್ನು ರಿಲೀಸ್ ಮಾಡುತ್ತೆ. ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ವಿವಿಧ ದೇಶಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂಥ ದೇಶಗಳಲ್ಲಿ ಯಾವ ರೀತಿ ಪ್ರಜಾಪ್ರಭುತ್ವ ಇದೆ ಅಂತಕ್ಕಂಥದ್ದನ್ನು ಒಂದು ಅಧ್ಯಯನ ಮಾಡಿ ಆಯಾ ದೇಶಗಳ ರ್ಯಾಂಕಿಂಗನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ಲಂಡನ್ ಮೂಲದ ಎಕನಾಮಿಸ್ಟ್ ಇಂಟೆಲಿಜೆಂಟ್ ಯೂನಿಟ್ ಮಾಡ್ತಾ ಇದೆ. ಈ ಒಂದು 2021 ಈ ಒಂದು ಇಂಡೆಕ್ಸಲ್ಲಿ ನಾರ್ವೆ ದೇಶವು ಮೊದಲನೇ ಸ್ಥಾನದಲ್ಲಿದೆ, ಅಫ್ಘಾನಿಸ್ತಾನ ಕೊನೆಯ ಸ್ಥಾನದಲ್ಲಿದೆ, ಭಾರತವು 46ನೇ ಸ್ಥಾನದಲ್ಲಿದೆ. ನೋಡಿ, 1ನೇ ರ್ಯಾಂಕಿಂಗಲ್ಲಿದ್ದೆ ಅಲ್ಲಿ ಉತ್ತಮ ಪ್ರಜಾಪ್ರಭುತ್ವ ಇದೆ ಅನ್ನಂಗೆ ನಾರ್ವೆ ಇದೆ. ಸೊ 7ನೇ ರ್ಯಾಂಕಿಂಗಲ್ಲಿ ಹೇಳ್ತೀನಿ ಬೇರೆ ಯಾವ್ಯಾವ ದೇಶಗಳು 3. ಸೊ ಇದೇ ಥರ ಭಾರತ 53ನೇ ಸ್ಥಾನದಲ್ಲಿತ್ತು 2020 ರ್ಯಾಂಕಿಂಗಲ್ಲಿ, ಈಗ ಒಂದು ಸ್ವಲ್ಪ ಇಂಪ್ರೂವ್ ಆಗಿ 46ನೇ ಸ್ಥಾನಕ್ಕೆ ಬಂದಿದೆ. ಸೊ ಹಾಗಾದರೆ 2021 ಒಂದು EIU ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಾಂಕದಲ್ಲಿ ಭಾರತವು 46ನೇ ಸ್ಥಾನದಲ್ಲಿದೆ. ಒಟ್ಟು 167 ದೇಶಗಳ ಪ್ರಸ್ತುತ ಪ್ರಜಾಪ್ರಭುತ್ವದ ಸ್ಥಿತಿಯನ್ನು ತೋರಿಸುವ ಈ ಒಂದು ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಾಂಕದಲ್ಲಿ ಭಾರತವು ಒಟ್ಟಾರೆಯಾಗಿ 6.91 ಸ್ಕೋರನ್ನು ಮಾಡಿದೆ. ಇನ್ನು ಭಾರತದ ನೆರೆಹೊರೆಯ ದೇಶಗಳ ಒಂದು ಶ್ರೇಯಾಂಕಗಳನ್ನು ನೋಡೋದಾದರೆ ಚೀನಾ 148, ಯಾಕಂದರೆ ಅಲ್ಲಿ ಪ್ರಜಾಪ್ರಭುತ್ವ ಇಲ್ವಾ. ಮ್ಯಾನ್ಮಾರು 166, ಪ್ರಜಾಪ್ರಭುತ್ವ ಇತ್ತು ಬಟ್ ಈಗ ಸೇನಾ ಆಡಳಿತಕ್ಕೆ ಒಳಪಟ್ಟಿದೆ. ಅಲ್ಲಿರ್ತಕ್ಕಂಥ ಆಂಗ್ ಸ್ಯಾನ್ ಸೂಕಿ ಅವರನ್ನು ಈಗ ಸೆರೆಮನೆವಾಸಕ್ಕೆ ತಳ್ಳಿದ್ದಾರೆ. ಸೊ ಅಲ್ಲಿ ಭಾಳಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ ಮ್ಯಾನ್ಮಾರಲ್ಲಿ. ಇನ್ನು ಅಫ್ಘಾನಿಸ್ತಾನದಲ್ಲಿ ಭಾಳ 167ನೇ ಸ್ಥಾನದಲ್ಲಿದೆ ಮತ್ತು ಕೊನೆಯ ಸ್ಥಾನದಲ್ಲಿದೆ ಅಫ್ಘಾನಿಸ್ತಾನ. ಸೊ ಅಲ್ಲಿ ತಾಲಿಬಾನ್ ಆಡಳಿತ ಬಂದಿದೆ. ಸೊ ಹಾಗಾಗಿ ಸೊ ಆಬ್ವಿಯಸ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಡೆಮೋಕ್ರಸಿ ಇಂಡೆಕ್ಸಲ್ಲಿ ಅಫ್ಘಾನಿಸ್ತಾನ ಕೊನೆಯ ಸ್ಥಾನದಲ್ಲಿದೆ. ಇನ್ನು ಬಾಂಗ್ಲಾದೇಶ 75, ಭೂತಾನ್ 81, ನೇಪಾಳ 101, ಪಾಕಿಸ್ತಾನ 104 ಮತ್ತು ಶ್ರೀಲಂಕಾ 67ನೇ ಸ್ಥಾನದಲ್ಲಿದ್ದಾವೆ. ಸೊ ಕೇಳ್ಬಿಡ್ಬೋದು ಒಂದೊಂದು ಸಲ ಭಾರತದ ನೆರೆಹೊರೆಯ ದೇಶಗಳ ಒಂದು ಪೊಸಿಷನ್ ಕೂಡ ಇಂಥ ರ್ಯಾಂಕಿಂಗಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೋಡಿ, ನಾರ್ವೆ 1ನೇ ಸ್ಥಾನ, ನ್ಯೂಜಿಲೆಂಡ್ 2, ಫಿನ್ಲ್ಯಾಂಡ್ 3. ಸೊ ಅದಕ್ಕೆ ನಾರ್ವೆ 1, ನ್ಯೂಜಿಲೆಂಡ್ 2, ಫಿನ್ಲ್ಯಾಂಡ್ 3ನೇ ಸ್ಥಾನದಲ್ಲಿದ್ದಾವೆ. ಓಕೆ, ಕೊನೆಯ 3 ಸ್ಥಾನಗಳನ್ನು ನೋಡೋದಾದರೆ ಅಫ್ಘಾನಿಸ್ತಾನ 167, ಮಯನ್ಮಾರು 166, ನಾರ್ತ್ ಕೊರಿಯಾ 165. ಸೊ ಇಲ್ಲೇನಾಗ್ತಾ ಇದೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 4, ಸಾಣೆಹಳ್ಳಿ ಶ್ರೀಗಳಿಗೆ ರಾಷ್ಟ್ರೀಯ ಕನ್ನಡ ಭಾರತೀರಂಗ ಪ್ರಶಸ್ತಿ. ನೋಡಿ, ಸಾಣೆಹಳ್ಳಿ ಶ್ರೀ ಗೆಟ್ಸ್ ರಾಷ್ಟ್ರೀಯ ಕನ್ನಡ ಭಾರತೀರಂಗ ಅವಾರ್ಡು ಸಾಣೆಹಳ್ಳಿ ಶ್ರೀಗಳಿಗೆ. ಓಕೆ, ನೋಡಿ, ಪಂಡಿತಾರಾಧ್ಯ ಅಂದರೆ ಸಾಣೆಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರನ್ನ ದೆಹಲಿಯ ಕರ್ನಾಟಕ ಸಂಘ ಪ್ರಸಕ್ತ ಸಾಲಿನ ರಾಷ್ಟ್ರೀಯ ಕನ್ನಡ ಭಾರತೀರಂಗ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ನೋಡಿ, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಸಾಣೆಹಳ್ಳಿಯಲ್ಲಿ ಇರತಕ್ಕಂಥ ಒಂದು ಮಠದ ಸ್ವಾಮೀಜಿಗಳಾಗ್ತಾರೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ದೆಹಲಿ ಕರ್ನಾಟಕ ಸಂಘ, ವೆರಿ ಇಂಪಾರ್ಟೆಂಟ್ ಆದು, ಯಾರು ರಾಷ್ಟ್ರೀಯ ಕನ್ನಡ ಭಾರತೀರಂಗ ಪ್ರಶಸ್ತಿಯನ್ನು ನೀಡ್ತಾರೆ ಅಂದರೆ ದೆಹಲಿಯ ಕರ್ನಾಟಕ ಸಂಘ ಈ ಒಂದು ಪ್ರಶಸ್ತಿಯನ್ನು ನೀಡುತ್ತೆ, ರಾಷ್ಟ್ರೀಯ ಕನ್ನಡ ಭಾರತೀರಂಗ ಪ್ರಶಸ್ತಿ. ರಂಗಭೂಮಿಗೆ ಸ್ವಾಮೀಜಿಯವರು ನೀಡಿದ ಕೊಡುಗೆಗಳನ್ನು ಪರಿಗಣಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಈ ಒಂದು ರಾಷ್ಟ್ರೀಯ ಕನ್ನಡ ಭಾರತೀರಂಗ ಪ್ರಶಸ್ತಿ 50,000 ರೂಪಾಯಿ ಮೌಲ್ಯದ ಒಂದು ನಗದನ್ನು ಹೊಂದಿದೆ, ಪ್ರಶಸ್ತಿ ಫಲಕ ಮತ್ತು ಸ್ಮರಣಿಕೆಗಳನ್ನು ಒಳಗೊಂಡಿದೆ. ಮೊನ್ನೆ ಫೆಬ್ರವರಿ 26 ದೆಹಲಿಯಲ್ಲಿ ನಡೆದಂತಹ ಸಮಾರಂಭದಲ್ಲಿ ಸ್ವಾಮೀಜಿಯವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಸೊ ಅದನ್ನು ನೀವು ಫೋಟೋ ಕೂಡ ನೋಡಿರ್ಬೋದು. ಸೊ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು, ಸಾಣೆಹಳ್ಳಿ ಶ್ರೀಗಳು, ರಾಷ್ಟ್ರೀಯ ಕನ್ನಡ ಭಾರತೀರಂಗ ಪ್ರಶಸ್ತಿ ಮತ್ತು ದೆಹಲಿಯ ಕರ್ನಾಟಕ ಸಂಘ. ಓಕೆ, ಸೊ ಮುಂದೆ ಹೋಗೋಣ. ಕ್ವಶನ್ ನಂಬರ್ 5, 41 ಸ್ಮಾರಕಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಾಗಿ ಗುರುತಿಸಲು ಈಗ ಭಾರತ ಸರ್ಕಾರ ಯುನೆಸ್ಕೋಗೆ ಪ್ರಸ್ತಾಪವನ್ನು ನೀಡಿದೆ. 41 ಮಾನ್ಯುಮೆಂಟ್ಸ್ ಪ್ರಪೋಸ್ಡ್ ಫಾರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಟ್ಯಾಗ್. ನೋಡಿ, ಈ ಸುದ್ದಿ ಬಂದರೆ ಈಗ ನಮಗೇನು ಒಳಿಯುತ್ತೆ ಅಂದರೆ, ಒಂದು, ಭಾರತದಲ್ಲಿರ್ತಕ್ಕಂಥ ಒಟ್ಟು ಯುನೆಸ್ಕೋ ಪಾರಂಪರಿಕ ತಾಣಗಳ ಸಂಖ್ಯೆ ಎಷ್ಟು ಅಲ್ವಾ, ಅದರಲ್ಲಿ ಕರ್ನಾಟಕದಲ್ಲಿ ಎಷ್ಟಿದ್ದಾವೆ, ಟೆಂಪ್ರರಿಯಲ್ಲಿ ಎಷ್ಟಿದ್ದಾವೆ, ಕರ್ನಾಟಕದ ಒಂದು ತಾಣ ಈಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಮಾಡಿ ಅಂತ ಈಗ ಕೇಂದ್ರ ಸರ್ಕಾರ ಕರ್ನಾಟಕದ ಒಂದು ಪ್ರದೇಶವನ್ನು ಕೂಡ ಅಥವಾ ಒಂದು ಏನು ರಾಜಮನೆತನದ ಮಾನ್ಯುಮೆಂಟ್ಸ್ಗಳನ್ನು ರೆಫರೆನ್ಸ್ ಮಾಡಿದೆ ಅಥವಾ ರೆಕಮೆಂಡ್ ಮಾಡಿದೆ ಅಂತಕ್ಕಂಥದ್ದು, ಅವೆಲ್ಲವೂ ಸುದ್ದಿಗೆ ಬರ್ತವೆ. ಸೊ ನೋಡ್ತಾ ಹೋಗೋಣ. ಓಕೆ, ವರ್ಲ್ಡ್ ಹೆರಿಟೇಜ್ ಟ್ಯಾಗ್ ಯೂನಿಯನ್ ಮಿನಿಸ್ಟರ್ ಫಾರ್ ಟೂರಿಸಂ ಜಿ ಕಿಶನ್ ರೆಡ್ಡಿ, ಕೇಂದ್ರದ ಈ ಒಂದು ಪ್ರವಾಸೋದ್ಯಮ ಸಚಿವರಾಗಿರ್ತಕ್ಕಂಥ ಜಿ ಕಿಶನ್ ರೆಡ್ಡಿರವರು, ಯಾರು, ಜಿ ಕಿಶನ್ ರೆಡ್ಡಿ ಕೇಂದ್ರದ ಪ್ರವಾಸೋದ್ಯಮ ಸಚಿವರಿದ್ದಾರೆ. ಇವರು ಒಂದು ಪ್ರಪೋಸಲನ್ನು ಕೊಟ್ಟಿದ್ದಾರೆ ಯುನೆಸ್ಕೋಗೆ,
ಎಷ್ಟು 41 ಮಾನ್ಯುಮೆಂಟ್ಸ್ಗಳನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ನೀವು ಕನ್ಸಿಡರ್ ಮಾಡಿ ಘೋಷಣೆ ಮಾಡಿ ಅಂತ ರಿಕ್ವಿಜಿಷನ್ನ ಕೊಟ್ಟಿದ್ದಾರೆ. ಸೊ ಆ 41ರಲ್ಲಿ ನಮ್ಮ ಕರ್ನಾಟಕದ ಹೊಯ್ಸಳರ ಕಾಲದ 3 ದೇಗುಲಗಳ ನಿರ್ದೇಶನವನ್ನು ನಾಮನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಅಂದರೆ ಹೊಯ್ಸಳರ ಕಾಲದ ಬೇಲೂರು, ಹಳೆಬೀಡು ಮತ್ತು ಸೋಮನಾಥ ಪುರದ ದೇಗುಲಗಳನ್ನು, ದೇವಾಲಯಗಳನ್ನು ಕೂಡ ಈ ಯುನೆಸ್ಕೋ ಪಟ್ಟಿಗೆ ಸೇರಿಸಿ ಅಂತ ಒಟ್ಟು 41ರಲ್ಲಿ ನಮ್ಮ ಕರ್ನಾಟಕದ್ದು ಹೊಯ್ಸಳರ ಕಾಲದ ದೇವಸ್ಥಾನಗಳನ್ನು ಕೂಡ ರೆಕಮೆಂಡ್ ಮಾಡಿದ್ದಾರೆ. ಕರ್ನಾಟಕದ ಬೇಲೂರು, ಹಳೆಬೀಡು, ಸೋಮನಾಥಪುರದಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಿದ ದೇವಾಲಯಗಳನ್ನು 2022ರ ಮತ್ತು 23ನೇ ಸಾಲಿನಲ್ಲಿ ವಿಶ್ವಸಂಸ್ಥೆಯ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಬೇಕು ಅಂತ ಕೇಂದ್ರ ಸರ್ಕಾರ ಯುನೆಸ್ಕೋಗೆ ನಾಮನಿರ್ದೇಶನವನ್ನು ಮಾಡಿತ್ತು ಅಂತ ನಾವು ಹಿಂದೆ ಕೂಡ ಮಾತಾಡಿದ್ವಿ. ಯುನೆಸ್ಕೋದಲ್ಲಿ ಭಾರತದ ಕಾಯಂ ಪ್ರತಿನಿಧಿಯಾಗಿರುವ ವಿಶಾಲ್ ವಿ ಶರ್ಮಾರವರು ಔಪಚಾರಿಕವಾಗಿ ಈ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಈಗ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಹಂಪಿ, ಪಟ್ಟದಕಲ್ಲು ಮತ್ತು ಪಶ್ಚಿಮಘಟ್ಟಗಳು ಈಗ ಆಲ್ರೆಡಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಒಂದು ತಾಣಗಳಾಗಿ ಘೋಷಣೆ ಆಗಿದ್ದಾವೆ. ಸೊ ಬೇಲೂರು, ಹಳೆಬೀಡು ಟೆಂಪಲ್ಗಳು ಮತ್ತು ಇನ್ನಿತರ ಕರ್ನಾಟಕದ ವಿವಿಧ ಒಂದು ತಾಣಗಳನ್ನು ಈಗ ಟೆಂಪರರಿ ಲಿಸ್ಟಲ್ಲಿ ಕೂಡ ಯುನೆಸ್ಕೋ ಇಟ್ಟಿದೆ. ಓಕೆ ನೋಡಿ, 1986ರಲ್ಲಿ ಹಂಪಿಯಲ್ಲಿನ ಸ್ಮಾರಕಗಳ ಗುಂಪಿಗೆ, ಅಂದರೆ ಹಂಪಿದ ವಿಜಯನಗರದ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಏನಿದ್ದಾವೆ ಅವುಗಳಿಗೆ ಈಗ ಆಲ್ರೆಡಿ 1986ರಲ್ಲಿ ಯುನೆಸ್ಕೋ ಹೆರಿಟೇಜ್ ಸೈಟು ಘೋಷಣೆ ಆಗಿತ್ತು. 1987ರಲ್ಲಿ ಪಟ್ಟದಕಲ್ಲಿನ ಸ್ಮಾರಕಗಳ ಗುಂಪು ಮತ್ತು 2012ರಲ್ಲಿ ಪಶ್ಚಿಮ ಘಟ್ಟಗಳು. ಸೊ ಇವು ಮೂರು ಈಗ ಆಲ್ರೆಡಿ ಭಾರತದ 40 ಈ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ 3 ಕರ್ನಾಟಕದ ಇದ್ದಾವೆ ಅಂತ ನೋಡಿದ್ವಿ. ನೆಕ್ಸ್ಟು ಈಗ ಟೆಂಪರರಿ ಲಿಸ್ಟಲ್ಲಿ ಯಾವ್ಯಾವಿದ್ದಾವೆ, ಶ್ರೀರಂಗಪಟ್ಟಣದ ದ್ವೀಪ ಸ್ಮಾರಕಗಳು ಮತ್ತು ಬೇಲೂರು, ಹಳೆಬೀಡು, ಹೊಯ್ಸಳರ ಸ್ಮಾರಕಗಳು, ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಬಿಜಾಪುರದ ಸ್ಮಾರಕಗಳು ಮತ್ತು ಹಿರೇಬೆಣಕಲ್ ಮೆಗಾಲಿಥಿಕ್ ಸೈಟ್ ಇವೆಲ್ಲವೂ ಈಗ ಆಲ್ರೆಡಿ ಟೆಂಪರರಿ ಲಿಸ್ಟಲ್ಲಿ ಇದ್ದಾವೆ. ಇವುಗಳಲ್ಲಿ ಈಗ ಬೇಲೂರು, ಹಳೆಬೀಡನ್ನು ಪರ್ಮನೆಂಟ್ ಲಿಸ್ಟ್ಗೆ ಸೇರಿಸ್ಕೊಳ್ಳಿ ಅಂತ ಯುನೆಸ್ಕೋಗೆ ಈಗ ಕೇಂದ್ರ ಸರ್ಕಾರ ರಿಕ್ವೆಸ್ಟನ್ನು ಮಾಡಿದೆ. ಸೊ ಜೊತೆಗೆ ಕಳೆದ ವರ್ಷ ಟೆಂಪರರಿ ಲಿಸ್ಟ್ಗೆ ನೋಡಿ ವಾರಣಾಸಿಯ ಗಂಗಾ ನದಿ ಘಾಟ್ಗಳು, ಮಹಾರಾಷ್ಟ್ರದ ಮಿಲಿಟರಿ ಆರ್ಕಿಟೆಕ್ಚರು, ಕಾಂಚಿಪುರಂ ದೇವಾಲಯಗಳು ತಮಿಳುನಾಡಿಂದು, ಮಧ್ಯಪ್ರದೇಶದ ಸಾತ್ಪುರ ಹುಲಿ ಮೀಸಲು, ಮಧ್ಯಪ್ರದೇಶದ ನರ್ಮದಾ ಕಣಿವೆಯಲ್ಲಿರ್ತಕ್ಕಂಥ ಭೇದಘಾಟ್, ಲ್ಯಾಮ್ಟಾ ಘಾಟ್ಗಳನ್ನು ಮತ್ತು ನಮ್ಮ ಕರ್ನಾಟಕದ ಹಿರೇಬೆಣಕಲ್ ಮೆಗಾಲಿಥಿಕ್ ಸೈಟು, ನವಶಿಲಾ ಆಯೋಗದ ಸ್ಮಾರಕಗಳೇನಿದ್ವು ಅವುಗಳನ್ನು ಸಹಿತ ಟೆಂಪರರಿ ಲಿಸ್ಟಿಗೆ ಸೇರಿಸಿದ್ದಾರೆ. ಈಗ ಇವುಗಳೆಲ್ಲವನ್ನ ಸೇರಿ ಟೆಂಪರರಿ ಲಿಸ್ಟಲ್ಲಿ ಭಾಳ ಇದ್ದಾವೆ, ಪರ್ಮನೆಂಟ್ ಲಿಸ್ಟಲ್ಲಿ ಕೇವಲ 40 ಇದ್ದಾವೆ. ಸೊ ಅದಕ್ಕೋಸ್ಕರ ಈಗ ಮತ್ತೆ 40 ಜೊತೆಗೆ ಇನ್ನೊಂದು 41 ನೀವು ಪರ್ಮನೆಂಟ್ ಲಿಸ್ಟ್ಗೆ ಸೇರಿಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅವುಗಳಲ್ಲಿ ಎಷ್ಟನ್ನು ಈಗ ಪರ್ಮನೆಂಟ್ ಲಿಸ್ಟ್ಗೆ ಯುನೆಸ್ಕೋ ಸೇರಿಸ್ಕೊಳ್ಳುತ್ತೆ ಮತ್ತು ಆ ಒಂದು ತಂಡ ಬಂದು ಇಲ್ಲಿ ಅಧ್ಯಯನವನ್ನು ಮಾಡಿ ಯಾವುದನ್ನು ಪರ್ಮನೆಂಟ್ ಲಿಸ್ಟ್ಗೆ ಸೇರಿಸ್ಕೋಬೋದು ಅಂತ ರೆಕಮೆಂಡ್ ಮಾಡುತ್ತೆ, ಫೈನಲಿ ಅನೌನ್ಸ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಆವಾಗ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗುತ್ತೆ. ಹಾಗಾದರೆ 40 ಇದ್ದಾವೆ ಅಂತ ಹೇಳಿದ್ವಿ, ಭಾರತದಲ್ಲಿ ಈಗ ಆಲ್ರೆಡಿ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರ್ತಕ್ಕಂಥವು 40 ಇದ್ದಾವೆ. ಅದರಲ್ಲಿ 32 ಕಲ್ಚರಲ್ ಸೈಟ್ಸು, ಭಾಳ ಕಡೆ ಡಿಸ್ಕಸ್ ಮಾಡಿದ್ದೀವಿ. ಸೊ 7+1 ಅಲ್ವಾ, ಒಂದು ಮಿಕ್ಸೆಡ್, 7 ನ್ಯಾಚುರಲು, 32 ಕಲ್ಚರಲ್, ಸ್ವಾಭಾವಿಕ, ಸಾಂಸ್ಕೃತಿಕ ಮತ್ತು ಮಿಶ್ರವಾಗಿರ್ತಕ್ಕಂಥದ್ದು. ಇನ್ನೊಂದು ಇಂಪಾರ್ಟೆಂಟು, 2021ರಲ್ಲಿ ಕಾಕತೀಯ ರುದ್ರೇಶ್ವರ ತೆಲಂಗಾಣದ ರಾಮಪ್ಪ ದೇವಾಲಯ ಮತ್ತು ಅದೇ 2021ರಲ್ಲಿ ಧೋಲವೀರ ಈ ಹರಪ್ಪನ್ ಸಿಟಿ, ಅಂದರೆ ಗುಜರಾತಿನ ಒಂದು ಹರಪ್ಪ ನಾಗರಿಕತೆಯ ಧೋಲವೀರ ನಗರವನ್ನು ಕೂಡ ಈ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿಸಲಾಗಿತ್ತು. ಈಗ 2022ರಲ್ಲಿ ಎಷ್ಟು ಸೇರಿಸ್ತಾರೆ ನೋಡ್ತಾ ಹೋಗೋಣ. ಓಕೆ, ಸೊ ಇನ್ನು ಯುನೆಸ್ಕೋ ಎಲ್ಲಿ ಬರುತ್ತೆ, ಫ್ರಾನ್ಸ್ನ ಪ್ಯಾರಿಸಲ್ಲಿ ಪ್ರಧಾನ ಕಚೇರಿ, ಅದರ ಒಂದು ಮುಖ್ಯಸ್ಥರು ಆಡ್ರೆ ಅಜೌಲಾರ್ ಅವರು. ಸೊ ಇಷ್ಟು ಸಾಕು, ಆಲ್ರೆಡಿ ಭಾಳ ಕಡೆ ಡಿಸ್ಕಸ್ ಮಾಡಿದ್ದೀವಿ ಇದ್ರ ಬಗ್ಗೆ. ಸೊ ಒಟ್ಟಲ್ಲಿ ಈ 41ರಲ್ಲಿ ಎಷ್ಟಕ್ಕೆ ಪರ್ಮನೆಂಟ್ ಸೈಟ್ ಲಿಸ್ಟ್ಗೆ ಸೇರಿಸ್ಕೊಳ್ತಾರಲ್ವಾ ಅವಾಗ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗುತ್ತೆ. ಆವಾಗ ಅದ್ರ ಬಗ್ಗೆ ಇನ್ನಷ್ಟು ಡಿಸ್ಕಷನನ್ನು ಮಾಡೋಣ. ಓಕೆ, ಕ್ವಶನ್ ನಂಬರ್ 6, ಯು ಕೆಯಲ್ಲಿ ನಡೆಯಬೇಕಾಗಿದ್ದ, ಅಂದರೆ ಯುನೈಟೆಡ್ ಕಿಂಗ್ಡಮಲ್ಲಿ ನಡೆಯಬೇಕಾಗಿದ್ದ ಕೋಬ್ರಾ ವಾರಿಯರ್ ಅಂತಕ್ಕಂಥ ಬಹುಪಕ್ಷೀಯ ವಾಯು ವ್ಯಾಯಾಮದಿಂದ ಭಾರತೀಯ ವಾಯುಸೇನೆ ಹಿಂದಕ್ಕೆ ಬಂದಿದೆ. IAF ವಿಡ್ರಾಸ್ ಕೋಬ್ರಾ ವಾರಿಯರ್ ಮಲ್ಟಿಲ್ಯಾಟ್ರಲ್ ಏರ್ ಎಕ್ಸಸೈಸ್. ಕೋಬ್ರಾ ವಾರಿಯರ್ ಅಂತಕ್ಕಂಥದ್ದು ಎಲ್ಲಿ ನಡಿಬೇಕಾಗಿತ್ತು ಅಂದರೆ UKಯಲ್ಲಿ ನಡಿಬೇಕಾಗಿತ್ತು. ಓಕೆ, ಇದೊಂದು ಏರ್ ಎಕ್ಸಸೈಸ್ ಆಗುತ್ತೆ. ಮಲ್ಟಿನ್ಯಾಷನಲ್ ಅಂದರೆ ಬಹುರಾಷ್ಟ್ರಗಳು ಭಾಗವಹಿಸ್ತಕ್ಕಂಥ ಒಂದು ವಾಯುಸೇನಾ ವ್ಯಾಯಾಮವಾಗುತ್ತೆ. ಬಟ್ ಈಗ ಅದರಿಂದ ನಮ್ಮ ಭಾರತೀಯ ವಾಯುಸೇನೆ ಇಂಡಿಯನ್ ಏರ್ಫೋರ್ಸು ವಾಪಸ್ ಬಂದಿದೆ. ಸೊ ಕಾರಣ ಏನು ನೋಡ್ತಾ ಹೋಗೋಣ, ಮಲ್ಟಿನೇಷನ್ ಏರ್ ಎಕ್ಸಸೈಸ್ ಕ್ಯಾನ್ಸಲ್ಡ್, ಮಲ್ಟಿನ್ಯಾಷನಲ್ ಏರ್ ಎಕ್ಸಸೈಸ್ ಕೋಬ್ರಾ ವಾರಿಯರ್ ವಿತ್ ನ್ಯಾಟೋ ಕಂಟ್ರೀಸ್. ನೋಡಿ, ನ್ಯಾಟೋ ಕಂಟ್ರೀಸ್ ಜೊತೆ ಇದು ನಡಿಬೇಕಾಗಿತ್ತು ಅಂದರೆ ಯು ಕೆ ನಡೆಸ್ತಾ ಇತ್ತು ಆತಿಥೇಯ ರಾಷ್ಟ್ರ, ಅದ್ರ ಜೊತೆಗೆ USA ಮತ್ತು ಬೆಲ್ಜಿಯಮ್ಮು,
ಅಲ್ವಾ. ಸೊ ಜೊತೆಗೆ ಸ್ವೀಡನ್ನು, ಸೌದಿ ಅರೇಬಿಯಾ, ಹೀಗೆ ಹಲವಾರು ದೇಶಗಳು ಈ ಒಂದು ಮಲ್ಟಿನ್ಯಾಷನಲ್ ಎಕ್ಸಸೈಸ್ ಆಗಿರ್ತಕ್ಕಂಥ ಕೋಬ್ರಾ ವಾರಿಯರ್ ಅಲ್ಲಿ ಭಾಗವಹಿಸಬೇಕಾಗಿತ್ತು. ಆದರೆ ನಮ್ಮ ಭಾರತೀಯ ಸೇನೆ ಇಲ್ಲ, ನಾವು ಭಾಗವಹಿಸಲ್ಲ ಅಂತ ಹೇಳಿದೆ. ಕಾರಣ ಏನಂದ್ರೆ ಈಗ ಯುಕ್ರೇನ್ ಕ್ರೈಸಿಸ್ ನಡೀತಾ ಇದೆ ಅಲ್ವಾ. ಸೊ ರಷ್ಯಾ ಯುಕ್ರೇನ್ ಮೇಲೆ ಒಂದು ದಾಳಿಯನ್ನು ಮಾಡ್ತಾ ಇದೆ, ಆ ಒಂದು ಉದ್ದೇಶದಿಂದ ಈಗ ಕ್ಯಾನ್ಸಲ್ ಮಾಡಿಕೊಂಡಿದೆ ಭಾರತ. ಸೊ ಇನ್ನೊಂದು ಅಪ್ಡೇಟ್ಸ್ ಪ್ರಕಾರ ಈ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದ್ರಿಂದ ಈ ಒಂದು ಕೋಬ್ರಾ ವಾರಿಯರ್ನ ನಾವು ಕ್ಯಾನ್ಸಲ್ ಮಾಡಿದೀವಿ ಅಂತ ಯು ಕೆ ಕೂಡ ಹೇಳಿದೆ ಅಂತಕ್ಕಂಥ ಸುದ್ದಿ ಕೂಡ ಇದೆ. ಸೊ ಭಾರತ ಈ ಒಂದು ಕೋಬ್ರಾ ವಾರಿಯರ್ ಏರ್ ಎಕ್ಸಸೈಸಲ್ಲಿ ಮೊದಲನೇ ಬಾರಿಗೆ ಭಾಗವಹಿಸಬೇಕಾಗಿತ್ತು, ಬಟ್ ಈ ಇಶ್ಯೂಸ್ ನಡೀತಾ ಇರೋದ್ರಿಂದ ಭಾರತ ಇದರಿಂದ ಹಿಂದೆ ಸರಿದಿದೆ. ಹಾಗಾದರೆ ಕೋಬ್ರಾ ವಾರಿಯರ್ ಎಲ್ಲಿ ನಡಬೇಕಾಗಿತ್ತು? ಸೊ ಯು ಕೆದಲ್ಲಿ ನಡಬೇಕಾಗಿತ್ತು. ಭಾರತದ ವಾಯುಸೇನೆ ಈಗ ಅದರಿಂದ ಹಿಂತೆಗೆದಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7. ಕೇಂದ್ರದ ಪ್ರವಾಸೋದ್ಯಮ ಸಚಿವಾಲಯದ 20 ಐಕಾನಿಕ್ ಡೆಸ್ಟಿನೇಷನ್ ಸ್ಕೀಮ್ ಅಡಿಯಲ್ಲಿ ಕರ್ನಾಟಕದ ಹಂಪಿ ಕೂಡ ಸೇರಿದೆ. ಸೊ ಟೂರಿಸಂ ಮಿನಿಸ್ಟರ್ ಐಡೆಂಟಿಫೈಸ್ 20 ಐಕಾನಿಕ್ ಟೂರಿಸಂ ಡೆಸ್ಟಿನೇಷನ್ಸ್. ಏನಿದು ಬಹಳ ಇಂಪಾರ್ಟೆಂಟ್ ನೋಡಿ, ಮತ್ತಷ್ಟು ಬೆಳಗಲಿದೆ ವಿಖ್ಯಾತ ಹಂಪಿ. ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಐಕಾನಿಕ್ ಡೆಸ್ಟಿನೇಷನ್ ಸ್ಕೀಮ್, ನೋಡಿ ಐಕಾನಿಕ್ ಡೆಸ್ಟಿನೇಷನ್ ಸ್ಕೀಮ್, ಈ ಒಂದು ಸ್ಕೀಮ್ನ ಅಡಿಯಲ್ಲಿ ದೇಶದ 20 ಸಾಂಪ್ರದಾಯಿಕ ಪ್ರವಾಸಿ ತಾಣಗಳು ಅಭಿವೃದ್ಧಿ ಪಟ್ಟಿಯಲ್ಲಿ ಹಂಪಿ ಕೂಡ ಒಂದಾಗಿದೆ. ಸೊ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಮೂಲ ಸೌಲಭ್ಯಗಳ ಅಭಿವೃದ್ಧಿಗೆ ಅಂತಿಮ DPR ಸಲ್ಲಿಕೆಯಾಗಿದೆ. ನೋಡಿ, DPR ಅಲ್ವಾ, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್, ಕನ್ನಡದಲ್ಲಿ ವಿಸ್ತೃತ ಯೋಜನಾ ವರದಿ ಅಂತೀವಿ. ಈ ಒಂದು ವಿಸ್ತೃತ ಯೋಜನಾ ವರದಿ ಈಗ ಕೇಂದ್ರಕ್ಕೆ ಸಬ್ಮಿಟ್ ಆಗಿದೆ. ಸೊ ಇದರಲ್ಲಿ ಹಂಪಿ ಕೂಡ ಸೇರಿದೆ. ಸೊ ಏಪ್ರಿಲ್ ತಿಂಗಳಲ್ಲಿ ಪ್ರಧಾನಮಂತ್ರಿಗಳು ನಮ್ಮ ಹಂಪಿಗೆ ಆಗಮಿಸ್ತಾರಂತೆ, ಆ ಒಂದು ಯೋಜನೆಗೆ ಚಾಲನೆ ಕೂಡ ನೀಡ್ತಾರೆ ಅಂತಕ್ಕಂಥ ಸುದ್ದಿ ಇದೆ. ಆಗ ಹಂಪಿಯು ಇನ್ನಷ್ಟು ಒಂದು ಪ್ರಖ್ಯಾತಗೊಳ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಈ ಒಂದು ಯೋಜನೆ ಅಡಿಯಲ್ಲಿ ಒಂದೊಂದು ತಾಣಕ್ಕೆ ಸುಮಾರು 300-400 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಆಗ ನಮ್ಮ ವಿಜಯನಗರದ ಒಂದು ಗತವೈಭವ ಇನ್ನಷ್ಟು ಪ್ರಪಂಚದಾದ್ಯಂತ ಸಾರ್ಥಕ್ಕಂಥ ಒಂದು ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಸೊ ಒಟ್ಟಾರೆಯಾಗಿ 20 ಸಾಂಪ್ರದಾಯಿಕ ಪ್ರವಾಸಿ ತಾಣಗಳನ್ನು ಐಕಾನಿಕ್ ಡೆಸ್ಟಿನೇಷನ್ ಸ್ಕೀಮ್ ಅಡಿಯಲ್ಲಿ ಸುಮಾರು ಕೋಟಿಗಳ ಒಂದು ರೂಪಾಯಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಯೋಜನೆಯೇ ಐಕಾನಿಕ್ ಡೆಸ್ಟಿನೇಷನ್ ಸ್ಕೀಮು. 20 ತಾಣಗಳು, ಆ 20 ತಾಣಗಳು ಯಾವ ಅನ್ನೋದು ಕೂಡ ನೋಡ್ತಾ ಹೋಗೋಣ. ನೋಡಿ, ಒಟ್ಟು 20 ಪ್ರವಾಸಿ ತಾಣಗಳಲ್ಲಿ ಕರ್ನಾಟಕದ ಹಂಪಿ, ತಮಿಳುನಾಡಿನ ಮಹಾಬಲಿಪುರಂ, ತೆಲಂಗಾಣದ ಗೋಲ್ಕಂಡ ಫೋರ್ಟ್, ಮಧ್ಯಪ್ರದೇಶದ ಖುಜುರಾವು, ಉತ್ತರ ಪ್ರದೇಶದ ತಾಜ್ಮಹಲ್ ಮತ್ತು ಫತೇಪುರ್ ಸಿಕ್ರಿ, ಮಹಾರಾಷ್ಟ್ರದ ಅಜಂತಾ ಎಲ್ಲೋರಾ ಗುಹೆಗಳು, ಹೊಸದಿಲ್ಲಿಯ ಉಮಾಯೂನ್ ಟಾಂಬು, ಕೆಂಪುಕೋಟೆ, ಕುತುಬ್ ಮಿನಾರು, ಗೋವಾದ ಕೋಲ್ವಾ ಬೀಚು, ರಾಜಸ್ಥಾನದ ಅಮೀರ್ ಫೋರ್ಟು, ಗುಜರಾತಿನ ಸೋಮನಾಥ, ಧೋಲಾವೀರ ಮತ್ತು ಕೇವಾಡಯ್ಯ, ಆಸಾಂನ ಕಾಜಿರಂಗ, ಕೇರಳದ ಕುಮಾರಕೋಮ್, ಒಡಿಸಾದ ಕೊನಾರ್ಕ ಸೂರ್ಯ ದೇವಾಲಯ, ಬಿಹಾರದ ಮಹಾಬೋಧಿ ದೇವಸ್ಥಾನಗಳು ಐಕಾನಿಕ್ ಡೆಸ್ಟಿನೇಷನ್ ಸ್ಕೀಮ್ ಅಡಿಯಲ್ಲಿ ಸ್ಥಾನ ಪಡೆದುಕೊಂಡಿವೆ. ಓಕೆ, ಕರ್ನಾಟಕದ್ದು ಹಂಪಿ ಯಾವ ಸ್ಕೀಮು? ಐಕಾನಿಕ್ ಡೆಸ್ಟಿನೇಷನ್ ಸ್ಕೀಮ್. ಮೋದಿಯವರು ಏಪ್ರಿಲಲ್ಲಿ ಹಂಪಿಗೆ ಬರ್ತಾರೆ ಅಂತಕ್ಕಂಥದ್ದು ಈಗ ಸುದ್ದಿಯಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8. 5 ವರ್ಷಕ್ಕೆ 1600 ಕೋಟಿ ರೂಪಾಯಿಗಳು, ಯಾವ ಸ್ಕೀಮ್ಗೆ? ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್. ಏನು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್? ABDM ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ನ ಅಡಿಯಲ್ಲಿ ದೇಶದಾದ್ಯಂತ ಜಾರಿಗೆ ಈಗ ತರಲು ಸಂಪುಟ ಅನುಮೋದನೆಯನ್ನು ನೀಡಿದೆ, ಮತ್ತು ಮುಂದಿನ 5 ವರ್ಷಗಳವರೆಗೆ 1600 ಕೋಟಿ ರೂಪಾಯಿಗಳನ್ನು ಈ ಒಂದು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ಗೆ ನೀಡ್ತೀವಿ ಅಂತ ಈಗ ಕೇಂದ್ರದ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ಹಾಗಾದರೆ ಏನಿದು ABDM? ಇದರಲ್ಲಿ ಏನೇನು ತರ್ತಾರೆ? ಇದು ನಮ್ಮ ಭಾರತದಲ್ಲಿ ಒಂದು ಕ್ರಾಂತಿಕಾರಿ ಬೆಳವಣಿಗೆಯನ್ನು, ಅದು ಆರೋಗ್ಯ ಸೆಕ್ಟರಲ್ಲಿ, ಹೆಲ್ತ್ ಸೆಕ್ಟರಲ್ಲಿ, ಆರೋಗ್ಯ ಸ್ಕೀಮಲ್ಲಿ ಬಹಳಷ್ಟು ಒಂದು ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನ ಆಗ್ಬೋದು ಅಂತ. ಏನೇನಿದೆ ಇದರಲ್ಲಿ ನೋಡೋಣ. ಆಯುಷ್ಮಾನ್ ಡಿಜಿಟಲ್ ಮಿಷನ್ ಜಾರಿ, ದೇಶದ ಎಲ್ಲರಿಗೂ ಸಿಗಲಿದೆ ಡಿಜಿಟಲ್ ಆರೋಗ್ಯ ದಾಖಲೆ. ಈಗ ನೋಡಿ, ನಾವೊಂದು ಆಧಾರ್ ಕಾರ್ಡ್ ಮಾಡಿಸ್ತೀವಿ ಅಲ್ವಾ. ಸೊ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ನಮ್ಮ ಈಗ ಡಿಜಿಟಲೈಸ್ ಆಗಿದೆ. ನಮ್ಮ ಆಧಾರ್ ಕಾರ್ಡ್ ಹೊಡೆದ್ರೆ ಸಾಕು, ನಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ಅದೇ ರೀತಿಯಾಗಿ ನಮ್ಮ ಹೆಲ್ತ್ ಕಾರ್ಡ್ ಕೊಡ್ತಾರೆ. ಸೊ ಆ ಹೆಲ್ತ್ ಕಾರ್ಡ್ ಕೊಟ್ಟರೆ ಅದರಲ್ಲಿ ಒಂದು ನಂಬರ್ ಇರ್ತಾ, ಆ ನಂಬರ್ ಹೊಡೆದ್ರೆ ಇಡೀ ನಮ್ಮ ಹೆಲ್ತ್ ಹಿಸ್ಟ್ರಿ, ನಮ್ಮಲ್ಲಿರ್ತಕ್ಕಂಥ ವಿವಿಧ ಕಾಯಿಲೆಗಳಾಗಿರ್ಬೋದು, ಅದಕ್ಕೆ ನಾವು ತೆಗೆದುಕೊಂಡಿರ್ತಕ್ಕಂಥ ಟ್ರೀಟ್ಮೆಂಟ್ಸ್ ಆಗಿರ್ಬೋದು, ಅದು ಯಾವ ಹಂತದಲ್ಲಿದೆ, ಸೊ ಇಂದಿನ ಟ್ರೀಟ್ಮೆಂಟ್ ಹಿಸ್ಟ್ರಿ ಆಗಿರ್ಬೋದು, ಇವೆಲ್ಲವೂ ಪ್ರತಿಯೊಬ್ಬ ನಾಗರಿಕನಿಗೂ ಈಗ ಸಿಗ್ತಕ್ಕಂಥ ಚಾನ್ಸಸ್ಸು ಈ ಆಯುಷ್ಮಾನ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ ಬರುತ್ತೆ. ಓಕೆ,
ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಯೋಜನೆಯನ್ನು ದೇಶದಾದ್ಯಂತ ಅನುಷ್ಠಾನಕ್ಕೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿ ದೊರೆತಿದೆ. ಮುಂದಿನ 5 ವರ್ಷಗಳಿಗೆ 1,600 ಕೋಟಿ ರೂಪಾಯಿಗಳ ಒಂದು ಬಜೆಟ್ ಅನುದಾನವನ್ನು ಕಾಯ್ದಿರಿಸಲಾಗಿದೆ. ಬಜೆಟ್ ಅಲ್ಲೂ ಕೂಡ ಕಳೆದ 2 ವರ್ಷದ ಬಜೆಟ್ ಅಲ್ಲಿ ಇದನ್ನು ಹೇಳ್ತಾನೆ ಬಂದಿದ್ರು, ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಂತ. ಓಕೆ, ಈಗ ಅದು ಜಾರಿಗೆ ಬರ್ತಾ ಇದೆ. ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ NHA, ನೋಡಿ, ನ್ಯಾಷನಲ್ ಹೆಲ್ತ್ ಅಥಾರಿಟಿ, ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ಈ ಯೋಜನೆಯ ಸಂಪೂರ್ಣ ಉಸ್ತುವಾರಿಯನ್ನು ನೋಡಿಕೊಳ್ತಾ ಇದ್ದಾರೆ. ಸೊ ಯೋಜನೆ ಹೆಸರೇನು? ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್. ಅದನ್ನು ಜಾರಿಗೆ ತರತಕ್ಕಂಥ ಉಸ್ತುವಾರಿ ಯಾರಿಗೆ ನೀಡಿದರೆ? ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ, ನ್ಯಾಷನಲ್ ಹೆಲ್ತ್ ಅಥಾರಿಟಿಗೆ. ಎಷ್ಟು ಬಜೆಟ್? 1,600 ಕೋಟಿ. ಓಕೆ, ಈ ಯೋಜನೆ ಅಡಿಯಲ್ಲಿ ಏನು ನೀಡ್ತಾರೆ ನೋಡ್ತಾ ಹೋಗೋಣ. ನೋಡಿ, ಈ ಯೋಜನೆಯಡಿ ನಾಗರಿಕರು ತಮ್ಮದೇ ಆದ ಪ್ರತ್ಯೇಕ ಡಿಜಿಟಲ್ ಆರೋಗ್ಯ ಖಾತೆ ತೆರೆಯಬಹುದಾಗಿದೆ. ಸೊ ಪ್ರತಿಯೊಬ್ಬ ನಾಗರಿಕರು ತಮ್ಮದೇ ಒಂದು ಅಕೌಂಟನ್ನು ಈ ಒಂದು ಸಾಫ್ಟ್ವೇರಲ್ಲಿ ತೆಗಿಬಹುದು. ಇರುವ ಡಿಜಿಟಲ್ ಆರೋಗ್ಯ ದಾಖಲೆಗಳನ್ನು ಈ ಖಾತೆಗೆ ಲಿಂಕ್ ಮಾಡಬಹುದಾಗಿದ್ದು, ಪ್ರತಿ ವ್ಯಕ್ತಿಯ ಸಂಪೂರ್ಣ ಆರೋಗ್ಯ ಕೈಪಿಡಿ ಸಿದ್ಧಗೊಳ್ಳಲಿದೆ. ಅಂದರೆ ಒಬ್ಬ ವ್ಯಕ್ತಿಯ ಸಂಪೂರ್ಣ ಆರೋಗ್ಯದ ಡೀಟೇಲ್ಸು, ಏಜ್ ಆಗಿರ್ಬೋದು, ಬ್ಲಡ್ ಗ್ರೂಪ್ ಆಗಿರ್ಬೋದು, ಅವ್ರಿಗಿರ್ತಕ್ಕಂಥ ಕಾಯಿಲೆಗಳಾಗಿರ್ಬೋದು, ಸೊ ವಿವಿಧ ರೀತಿಯ ಅನುವಂಶಿಕ ಕಾಯಿಲೆಗಳು, ಸೊ ಈ ರೀತಿ ಎಲ್ಲ ಡೀಟೇಲ್ಸನ್ನು ಆ ಒಂದು ಅಕೌಂಟಲ್ಲಿ ಇಡಲಾಗುತ್ತೆ. ಓಕೆ, ಇದರಿಂದ ವೈದ್ಯಕೀಯ ಚಿಕಿತ್ಸೆಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಸೃಷ್ಟಿಯಾಗಲಿದೆ ಅಲ್ವಾ. ಕೆಲವೊಂದ್ಸಲ ಏನಾಗುತ್ತೆ, ನಾವು ಒಬ್ಬ ವ್ಯಕ್ತಿಯನ್ನು, ಅನಾರೋಗ್ಯ ವ್ಯಕ್ತಿಯನ್ನು ಯಾವುದೋ ಒಂದು ಹಾಸ್ಪಿಟ್ಲಿಗೆ ತೆಗೆದುಕೊಂಡು ಹೋದಾಗ ಅಲ್ಲೇನಾಗುತ್ತೆ, ಸಡನ್ ಆಗಿ ಬ್ಲಡ್ ಗ್ರೂಪ್ ಗೊತ್ತಿರಲ್ಲ ಅಲ್ವಾ. ಸೊ ಆಗ ಅವ್ರದ್ದೇನಾದರೂ ಈ ಹೆಲ್ತ್ ID ಸಿಕ್ಕರೆ, ID ಹಾಕಿ ಕಂಪ್ಯೂಟರೈಸ್ಡ್ ಡೀಟೇಲ್ಸನ್ನು ತೆಗೆದಾಗ ಇಡೀ ಇನ್ಫಾರ್ಮೇಷನ್ ಬರುತ್ತೆ ಅಲ್ವಾ. ಆ ವ್ಯಕ್ತಿಗೆ ಏನಾಗಿತ್ತು, ಯಾಕೆ ಮೂರ್ಛೆ ಹೋಗಿದ್ದ, ಅಥವಾ ಯಾವುದೇ ಅನುವಂಶಿಕ ಕಾಯಿಲೆ ಇದೆಯಾ, ಸೊ ಈ ರೀತಿಯ ಒಂದು ಡೀಟೇಲ್ಸನ್ನು ಅದರಲ್ಲಿ ಪಡಿಬೋದು. ಸೊ ಭಾಳ ಯೂಸ್ಫುಲ್ ಆಗ್ತಕ್ಕಂಥ ಒಂದು ಯೋಜನೆ ಆಗುತ್ತೆ. ಚಿಕಿತ್ಸೆ ಮತ್ತು ಔಷಧೋಪಚಾರ ಎಲ್ಲದಕ್ಕೂ ವೈದ್ಯರನ್ನು ಖುದ್ದು ಕಾಣುವ ಅನಿವಾರ್ಯತೆ ಕಡಿಮೆ ಆಗಲಿದೆ. ನಾವೇನು ಮಾಡ್ತೀವಿ, ಪ್ರತಿಯೊಂದಕ್ಕೂ ಡಾಕ್ಟರ್ ಹತ್ರ ಹೋಗ್ತೀವಿ, ಆ ಡಾಕ್ಟ್ರು ಮತ್ತೆ ಟ್ರೀಟ್ಮೆಂಟನ್ನು ಫಸ್ಟಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಅಂದರೆ ಈ ಚಿಕಿತ್ಸೆ ನೀಡಿರ್ತಕ್ಕಂಥ ಇಷ್ಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಕಾಲದಲ್ಲಿ. ಸೊ ಅದಕ್ಕೆ ಈ ಡಿಜಿಟೈಸ್ ಆಗ್ತಕ್ಕಂಥ ಪ್ರಪಂಚದಲ್ಲಿ ಈ ಚಿಕಿತ್ಸೆಯ ವಿವರಗಳನ್ನು ಸಹಿತ ನಾವು ಡಿಜಿಟೈಸ್ ಮಾಡಿದರೆ, ಸೊ ಬೇಗನೆ ಆ ಹಿಂದಿನ ಏನು ಟ್ರೀಟ್ಮೆಂಟ್ ಹಿಸ್ಟ್ರಿಯನ್ನು ತೆಗೆದುಕೊಳ್ಬೋದು. ಮತ್ತು ಪ್ರತಿ ಸಲ ಖುದ್ದು ವೈದ್ಯರನ್ನು ಕಾಣ್ತಕ್ಕಂಥ ಅನಿವಾರ್ಯತೆಯನ್ನು ಕಡಿಮೆ ಮಾಡ್ಬೋದು. ಯಾವ ರೀತಿಯಾಗಿ? ಓಕೆ, ಟೆಲಿಮೆಡಿಸಿನ್ ಮತ್ತು ಸಂಚಾರಿ ಆರೋಗ್ಯ ಸೇವೆಯಂತಹ ಸವಲತ್ತುಗಳಿಂದಾಗಿ ಅಲ್ವಾ. ಟೆಲಿಮೆಡಿಸಿನ್ ಅಂದರೆ ಆ ಒಬ್ಬ ಡಾಕ್ಟ್ರಿಗೆ ಫೋನ್ ಮಾಡಿ ಡೀಟೇಲ್ಸನ್ನು ಹೇಳಿದಾಗ ಅವರು ಆ ಹೆಲ್ತ್ ID ಮುಖಾಂತರ ಇಡೀ ಟ್ರೀಟ್ಮೆಂಟ್ ಹಿಸ್ಟ್ರಿಯನ್ನು, ಆ ರೋಗಿಯ ವಿವರಗಳನ್ನು ತೆಗೆದುಕೊಂಡು ಫೋನ್ ಮುಖಾಂತರನೇ ಏನನ್ನು ನಾವು ಸರಿಯಾದ ರೀತಿಯಲ್ಲಿ ಆ ಒಂದು ರೋಗಿಗೆ ಟ್ರೀಟ್ಮೆಂಟನ್ನು ಹೇಳ್ಬೋದು ಥ್ರೂ ಫೋನ್ ಅಲ್ವಾ. ಸೊ ಅಲ್ಲಿ ಈ ಹೆಲ್ತ್ ಕಾರ್ಡು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಮತ್ತು ಸುಲಭ ರೀತಿಯಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಪಡಿಬಹುದು. ಅಂದರೆ ಟೆಲಿಫೋನ್ ಮುಖಾಂತರನೇ ಎಷ್ಟೋ ಒಂದು ವಿಚಾರಗಳನ್ನು ತಿಳ್ಕೋಬಹುದು. ಓಕೆ, ಇದನ್ನು ಮೊದಲನೇ ಹಂತವಾಗಿ ಕೇಂದ್ರಾಡಳಿತ ಪ್ರದೇಶಗಳಾಗಿರ್ತಕ್ಕಂಥ ಲಡಾಖು, ಚಂಡೀಗಢ, ಪುದುಚೇರಿ, ಹೀಗೆ ಹಲವಾರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ, ಸಣ್ಣ ಸಣ್ಣ ಪ್ರದೇಶಗಳಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಟ್ರೈ ಮಾಡಿದ್ರು. ಈಗ ದೇಶದಾದ್ಯಂತ ವಿಸ್ತರಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಓಕೆ, ಇನ್ನು ಕೋವಿನ್ನು, ಆರೋಗ್ಯ ಸೇತು, ಸಂಜೀವಿನಿ, ಈ ರೀತಿಯ ಮೊದಲಾದ ಡಿಜಿಟಲ್ ಆಧಾರಿತ ಆರೋಗ್ಯ ಸೇವೆಗಳನ್ನು ಈಗ ಆಲ್ರೆಡಿ ಭಾಳ ಯಶಸ್ವಿಯಾಗಿ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. ಕೋವಿನ್ನು, ಆರೋಗ್ಯ ಸೇತು, ಸಂಜೀವಿನಿಗಳನ್ನು ನೋಡಿದ್ದೀವಿ ಅಲ್ವಾ. ಸೊ ನೋಡಿ, ಕೋವಿನ್ ಆ್ಯಪಿಂದ ನಮ್ಮ ಲಸಿಕೆಗಳನ್ನು, COVID-19 ವಿರುದ್ಧದ ಲಸಿಕೆಗಳನ್ನು ಯಾವ ಪ್ರದೇಶಕ್ಕೆ ಎಷ್ಟು ಸರಬರಾಜು ಮಾಡಿದ್ದೀವಿ, ಎಷ್ಟು ಜನ ಈಗ ಆಲ್ರೆಡಿ ಲಸಿಕೆಗಳನ್ನು ಹಾಕ್ಸ್ಕೊಂಡಿದ್ದಾರೆ ಅಂತಕ್ಕಂಥ ವಿವರಗಳನ್ನು ನಾವು ಕೋವಿನ್ ಆ್ಯಪ್ ಮುಖಾಂತರ ನೋಡಿದ್ವಿ. ಅದಾದ ನಂತರ ಆರೋಗ್ಯ ಸೇತು ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು, ಸೊ ನಾವು ಈ COVID-19 ವಿರುದ್ಧ ಹೋರಾಟ ಮಾಡಲು ಆರೋಗ್ಯ ಸೇತು ಆ್ಯಪನ್ನು ಬಳಸಿದ್ವಿ. ಜೊತೆಗೆ ಈ ಲಾಕ್ಡೌನ್ ಸಂದರ್ಭಗಳಲ್ಲಿ ಈ ಸಂಜೀವಿನಿ ಅಂತಕ್ಕಂಥ ಒಂದು OPD, ಟೆಲಿಮೆಡಿಸಿನ್ನು, ಟೆಲಿ ಕನ್ಸಲ್ಟೇಷನ್ ಸರ್ವಿಸ್ ಭಾಳ ಉಪಯೋಗಕ್ಕೆ ಬಂದಿತ್ತು ಈ ಸಂಜೀವಿನಿ ಅಂತಕ್ಕಂಥದ್ದು. ಹೀಗೆ ಕೋವಿನ್ನು, ಆರೋಗ್ಯ ಸೇತು, ಈ ಸಂಜೀವಿನಿಗಳ ಜೊತೆಗೆ ಈಗ ಒಂದು ಹೆಲ್ತ್ ಕಾರ್ಡ್ ಬರುತ್ತೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ. ಸೊ ಇವೆಲ್ಲವೂ ನಮ್ಮ ಭಾರತ ಈ ಪ್ಯಾಂಡಮಿಕ್ ಸಮಯದಲ್ಲಿ ಆರೋಗ್ಯದಲ್ಲಿ ಎಷ್ಟು ನಾವು ಇಂಪ್ರೂವ್ ಆಗಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿತ್ತು, ಮತ್ತು ಡಿಜಿಟೈಸೇಷನ್ ಆಗಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿತ್ತು. ಸೊ ಒಟ್ಟಾರೆಯಾಗಿ ಆಯುಷ್ಮಾನ್ ಭಾರತ್ ಈ ಒಂದು ಡಿಜಿಟಲ್ ಮಿಷನ್ನು ಭಾರತದಲ್ಲಿ ತರ್ತೀವಿ ಅಂತ ಮೊನ್ನೆ ಬಜೆಟಲ್ಲಿ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು. ನೋಡಿ, ಈ ಓಪನ್ ಪ್ಲಾಟ್ಫಾರ್ಮ್ ಫಾರ್ ದ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಎಕೋಸಿಸ್ಟಮ್ ವಿಲ್ ಬಿ ರೋಲ್ಡ್ ಔಟ್ ಅಂತ ಹೇಳಿದರು ಅಂಡರ್ ದ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್. ಓಕೆ, ಇನ್ನು ಇದರಲ್ಲಿ ಡಿಜಿಟಲ್ ರಿಜಿಸ್ಟ್ರೀಸ್ ಆಫ್ ದ ಹೆಲ್ತ್ ಪ್ರೊವೈಡರ್ಸ್,
ಯಾರು ಆರೋಗ್ಯವನ್ನು ನೀಡ್ತಾ ಇದ್ದಾರೆ ಮತ್ತು ಆ ಆರೋಗ್ಯ ಸೇವೆಗಳಲ್ಲಿ ಯಾವ ಯಾವ ಸೇವೆಗಳನ್ನು ನೀಡ್ತಾ ಇದ್ದಾರೆ ಅಲ್ವಾ. ಜೊತೆಗೆ ಯುನಿಕ್ ಹೆಲ್ತ್ ಐಡೆಂಟಿಟಿ ಕಾರ್ಡ್ ಅನ್ನು ಪ್ರತಿಯೊಬ್ಬ ನಾಗರಿಕರಿಗೂ ನೀಡ್ತೀವಿ ಅಂತ ಹೇಳಿದ್ರು. ಹೀಗೆ ಆಯುಷ್ಮಾನ್ ಭಾರತ ಡಿಜಿಟಲ್ ಮಿಷನ್ ಅಲ್ಲಿ ಏನು ಹೇಳಿದ್ರು ಬಜೆಟ್ ಅಲ್ಲಿ ಅದನ್ನೀಗ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಓಕೆ, ನ್ಯಾಷನಲ್ ಟೆಲಿಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ಗಳನ್ನು ನಿಮಾನ್ಸ್ ಒಂದು ನೇತೃತ್ವದಲ್ಲಿ ತರ್ತೀವಿ, 23 ಟೆಲಿಮೆಂಟಲ್ ಹೆಲ್ತ್ ಸೆಂಟರ್ನ ಅಂತ ಕೂಡ ಹೇಳಿದರು. ಓಕೆ, ಸೊ ನೋಡಿ ಬಜೆಟಲ್ಲಿ 2022 ಬಜೆಟಲ್ಲಿ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಎಕೋಸಿಸ್ಟಮನ್ನು ಆಯುಷ್ಮಾನ್ ಭಾರತ ಡಿಜಿಟಲ್ ಮಿಷನ್ ಅಡಿಯಲ್ಲಿ ತರ್ತೀವಿ ಅಂತ ಹೇಳಿದರು. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಏನಂದರೆ ನೋಡಿ, ಡಿಜಿಟಲ್ ಆರೋಗ್ಯ ಕಾರ್ಡ್ ವಿತರಣೆಗೆ ಪ್ರಧಾನಿ ಚಾಲನೆಯನ್ನು ಕೂಡ ನೀಡಿದರು. ಸೊ ಇದರಲ್ಲಿ ಜನಧನ್ನು ಆಧಾರ್ ಸಂಖ್ಯೆ ಅಡಿ ಅದೇ ರೀತಿಯಲ್ಲಿ ಡಿಜಿಟಲ್ ಆರೋಗ್ಯ ಕಾರ್ಡನ್ನು ನೀಡ್ತೀವಿ ಅಂತ ಹೇಳಿದರು ಅಲ್ವಾ. ಸೊ ಆಯುಷ್ಮಾನ್ ಭಾರತ ಡಿಜಿಟಲ್ ಮಿಷನ್ ಸೊ ಇದರ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಂದು ಕುಟುಂಬದ ಡೀಟೇಲ್ಸನ್ನು ಒಂದು ಡಿಜಿಟೈಸ್ ಮಾಡ್ತೀವಿ ಅಂತ ಹೇಳಿದರು. ಸೊ ಭಾಳ ಇನ್ಫಾರ್ಮೇಷನ್ ಆಯಿತು ಅನಿಸುತ್ತೆ. ಸೊ ಒಟ್ಟಾರೆಯಾಗಿ ಏನಿಲ್ಲ, ಆಯುಷ್ಮಾನ್ ಭಾರತ ಡಿಜಿಟಲ್ ಮಿಷನ್ ಅಡಿಯಲ್ಲಿ ಈಗ ಮುಂದಿನ 5 ವರ್ಷಗಳಲ್ಲಿ 1600 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಭಾರತೀಯರಿಗೆ ಆರೋಗ್ಯದ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಡಿಜಿಟೈಸೇಷನ್ ತರಬೇಕು. ಎಲ್ಲ ಇನ್ಫಾರ್ಮೇಷನ್ನ ಅವರ ಆರೋಗ್ಯ ರಿಲೇಟೆಡ್ ಇನ್ಫಾರ್ಮೇಷನ್ನ ಡಿಜಿಟೈಸ್ ಮಾಡಿ ಕಂಪ್ಯೂಟರಲ್ಲಿ ಸ್ಟೋರ್ ಮಾಡಿ ಯಾವಾಗ ಬೇಕಾದಾಗ ನಾವು ರಿಟ್ರೀವ್ ಮಾಡ್ತಕ್ಕಂಥ ಯತ್ನವಾಗುತ್ತೆ ಅಷ್ಟೇ. ಓಕೆ, ಕ್ವಶನ್ ನಂಬರ್ 9, ದೇಶದ ಮೆಗಾ ಐ ಪಿ ಒಗಿಂತ ಮುಂಚಿತವಾಗಿ ಸ್ವಯಂಚಾಲಿತ ಮಾರ್ಗದಡಿಯಲ್ಲಿ LICಯಲ್ಲಿ 20% ವರೆಗಿನ FDIಗೆ ಕೇಂದ್ರದ ಕ್ಯಾಬಿನೆಟ್ ಅನುಮೋದನೆಯನ್ನು ನೀಡಿದೆ. ಏನಿಲ್ಲ, ಈಗ LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಏನಿದೆಯಲ್ವ, ಭಾರತದ ಅತಿದೊಡ್ಡ ಒಂದು ಸಾರ್ವಜನಿಕ ಕಂಪನಿ ಆಗುತ್ತೆ, ಭಾರತದ ಸರ್ಕಾರ ಹೋಲ್ಡ್ ಮಾಡಿರ್ತಕ್ಕಂಥದ್ದು, ಅದರಲ್ಲಿ ಈಗ IPO ಆಗ್ತಾ ಇದೆ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸು. ಸೊ ಆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಆಗೋದಕ್ಕೆ ಮುಂಚೆ ಇದರಲ್ಲಿ 20% FDI ಮಾಡ್ಬೋದು ಅಂತ ಈಗ ಅನುಮತಿಯನ್ನು ಕೇಂದ್ರದ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ. ಏನಿದೆ FDI? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಅಲ್ವಾ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಏನಂದರೆ, ನಮ್ಮ ಭಾರತೀಯರಲ್ಲದ ಬೇರೆ ದೇಶದ ಕಂಪನಿಗಳು ಏನು ಮಾಡ್ಬೋದು, ನಮ್ಮ LICಯಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಅದು ಎಷ್ಟು ಪರ್ಸೆಂಟ್ ಅಂದರೆ 20% ಇನ್ವೆಸ್ಟ್ ಮಾಡ್ಬೋದು ಅಂತ ಈಗ ಅನುಮತಿಯನ್ನು ಕೇಂದ್ರದ ಕ್ಯಾಬಿನೆಟ್ ನೀಡಿದೆ. ಸೊ ಏನಿದು ನೋಡ್ತಾ ಹೋಗೋಣ. LICಯಲ್ಲಿ 20% FDIಗೆ ಅಸ್ತು, ಆರಂಭಿಕ ಷೇರು ಬಿಡುಗಡೆಗೆ ಮುನ್ನ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಬಾಗಿಲು ತೆರೆದ LIC. ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಅಂದರೆ LICಯಲ್ಲಿ 20%ರ ತನಕ ವಿದೇಶಿ ನೇರ ಬಂಡವಾಳ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು, ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂತ ಕರಿತೀವಲ್ವಾ. ಸೊ ವಿದೇಶದ ಕಂಪನಿಗಳು ನಮ್ಮ ದೇಶದಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದು ಎಷ್ಟು ಪರ್ಸೆಂಟ್ ಮಾಡ್ಬೋದು ಅಂದರೆ 20% ಮಾಡ್ಬೋದು. ಇದಕ್ಕೆ ಕೇಂದ್ರದ ಸಚಿವ ಸಂಪುಟ ಸಮ್ಮತಿಸಿದೆ ಅಲ್ವಾ. ಈಗ ಆಲ್ರೆಡಿ LIC IPOಗೆ ಸಜ್ಜಾಗ್ತಾ ಇದೆ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಅಂತ. ಅಂದರೆ ಈಗ LIC ಅಂತಕ್ಕಂಥದ್ದು ಸರ್ಕಾರದ ಒಂದು ಕಂಪನಿ, ಇದರಲ್ಲಿ ಯಾವುದೇ ಪ್ರೈವೇಟ್ ಹೂಡಿಕೆ ಇಲ್ಲ. ಇದನ್ನೇನು ಮಾಡ್ತಾರೆ, ಈಗ ನಮ್ಮ ಸ್ಟಾಕ್ ಎಕ್ಸ್ಚೇಂಜ್ಸ್ಗಳಲ್ಲಿ ಲಿಸ್ಟ್ ಮಾಡ್ತಾರೆ. ಲಿಸ್ಟ್ ಮಾಡ್ತಾರೆ ಅಂದರೆ ಆ ಕಂಪನಿಯನ್ನು ಪ್ರೈವೇಟ್ ಲಿಮಿಟೆಡಿಂದ ಪಬ್ಲಿಕ್ಕಿಗೆ ಬಿಡ್ತಾರೆ. ಆಗ ಪ್ರತಿಯೊಬ್ಬರು ಅದರಲ್ಲಿ ಹೂಡಿಕೆಯನ್ನು ಮಾಡ್ಬೋದು, ಅದು ಇಂಡಿವಿಜುವಲ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು ಅಲ್ವಾ. ಈಗ LIC IPO ಆಗೋದ್ರಿಂದ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಮಾಡೋದ್ರಿಂದ ಈಗ ನಾವು ಕೂಡ ಅಂದರೆ ಪಬ್ಲಿಕ್ಸು ಮತ್ತು ಸಂಸ್ಥೆಗಳು ಕೂಡ ಅದರಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಈಗಿನ FDI ನೀತಿಯ ಪ್ರಕಾರ ವಿಮೆ ಕಂಪನಿಗಳಲ್ಲಿ 74%ರ ತನಕ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಅವಕಾಶ ಇದೆ. ಸರ್, 20% ಅಂತೀರಿ, ಒಂದು ಕಡೆ 74% ಅಂತೀರ, ಇಲ್ಲೇನಾಗ್ತಾ ಇದೆ ನೋಡಿ. ಕೇವಲ LIC ಮಾತ್ರ ನಮ್ಮ ಇನ್ಶೂರೆನ್ಸ್ ಕಂಪನಿ ಇಲ್ಲ ನಮ್ಮ ದೇಶದಲ್ಲಿ, ನೀವು ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್ಡು, ಬೇರೆ ಬೇರೆ ಲಿಮಿಟೆಡ್ಗಳಿದಾವಲ್ವ, ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡು, ಇವೆಲ್ಲವೂ LIC ಹೊರತುಪಡಿಸಿದ ಇತರ ಇನ್ಶೂರೆನ್ಸ್ ಕಂಪನಿಗಳಾಗ್ತವೆ. ಆ ಕಂಪನಿಗಳಲ್ಲಿ 74%ರಷ್ಟು ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಬಟ್ LICಯಲ್ಲಿ ಮಾತ್ರ ಇಲ್ಲ. ಅದಕ್ಕೋಸ್ಕರ ಈಗ LICಯಲ್ಲೂ ಕೂಡ ಅನುಕೂಲ ಮಾಡಿಕೊಡೋದಕ್ಕೆ ಕ್ಯಾಬಿನೆಟ್ 20%ವರೆಗೂ ಅನುಕೂಲ ಮಾಡಿಕೊಟ್ಟಿದೆ ಅಷ್ಟೇ. ಓಕೆ ನೋಡಿ, ಆದರೆ LIC ಇದು ಅನ್ವಯವಾಗ್ತಾ ಇರಲಿಲ್ಲ, ಯಾವುದು 74%ರಷ್ಟು. ಇದೀಗ LICಯಲ್ಲಿ ಆಟೋಮ್ಯಾಟಿಕ್ ಮಾರ್ಗದಲ್ಲಿ 20%ರ ತನಕ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಬಾಗಿಲು ತೆರೆಯಲಾಗಿದೆ. ಓಕೆ, ಇನ್ನು LIC IPOದಲ್ಲಿ ಸರ್ಕಾರ ತನ್ನ 5%ರಷ್ಟು ಷೇರುಗಳನ್ನು, ಅಂದರೆ 31.6 ಕೋಟಿ ಷೇರುಗಳನ್ನು ಮಾರಾಟ ಮಾಡಲು ಈಗ ಸರ್ಕಾರ ನಿರ್ಧರಿಸಿದೆ. ಇದು ದೇಶದಲ್ಲಿಯೇ ಒಂದು ಅತ್ಯಂತ ದೊಡ್ಡ IPO ಆಗೋದರಲ್ಲಿ ಯಾವುದೇ
ಏನು ಸಂಶಯ ಇಲ್ಲ ಅಂತ ಗೊತ್ತಾಗ ಅಂದರೆ ಅತಿ ದೊಡ್ಡದಾಗಿರ್ತಕ್ಕಂಥ ಕಂಪನಿ ಆಗುತ್ತೆ ಎಲ್ ಐ ಸಿ. ಓಕೆ, ಇನ್ನು ಎಲ್ ಐ ಸಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನು ಇದು 1956 ಒಂದು ಭಾರತ ಸರ್ಕಾರದ ಪಾರ್ಲಿಮೆಂಟ್ ಅನ್ನೋ ಒಂದು ಆಕ್ಟ್ ಪ್ರಕಾರ ಮಾಡಿರ್ತಕ್ಕಂಥ ಒಂದು ಕಂಪನಿ ಆಗುತ್ತೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನು. ಇದರ ಒಂದು ಧ್ಯೇಯವಾಕ್ಯ ಯೋಗಕ್ಷೇಮಂ ವಹಾಂ ಯಹಾಂ ಅಂತ. ಸೊ ನೋಟ್ ಮಾಡ್ಕೊಳ್ಳಿ, ಇದೊಂದು ಇನ್ಶೂರೆನ್ಸ್ ಕಂಪನಿ ಆಗುತ್ತೆ. 1956 ಸೆಪ್ಟೆಂಬರ್ 1 ಸುಮಾರು 65 ವರ್ಷಗಳ ಹಿಂದೆ ಸ್ಥಾಪನೆಯಾಯಿತು. ಇದರ ಪ್ರಧಾನ ಕಚೇರಿ ಮುಂಬೈಯಲ್ಲಿದೆ, ಎಲ್ ಐ ಸಿಯ ಪ್ರಧಾನ ಕಚೇರಿ ಮುಂಬೈಯಲ್ಲಿದೆ. ಇದರ ಚೇರ್ಮನ್ ಯಾರು ಅಂದರೆ ಎಂ ಆರ್ ಕುಮಾರ್ ಅವರು ಮುಂಬೈಯಲ್ಲಿರ್ತಕ್ಕಂಥ ಎಲ್ ಐ ಸಿ ಅಂದರೆ ಪ್ರಧಾನ ಕಚೇರಿಯನ್ನು ಹೊಂದಿರತಕ್ಕಂಥ ಎಲ್ ಐ ಸಿಯ ಚೇರ್ಮನ್ ಆಗಿದ್ದಾರೆ. ಇನ್ನು ಬೇರೆ ಬೇರೆ ವಿಂಗ್ಗಳಿಗೆ ಬೇರೆ ಬೇರೆ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಇದ್ದಾರೆ. ಓಕೆ, ನೋಡಿ, ಎಫ್ ಡಿ ಐಯನ್ನು ಇನ್ಶೂರೆನ್ಸ್ ಸೆಕ್ಟ್ರಲ್ಲಿ 49%ಇಂದ 74%ಗೆ ಏರಿಸೋದಕ್ಕೆ ಕಳೆದ ಬಜೆಟಲ್ಲಿ ಹೇಳಿದರು. ಸೊ ಇದು ನಾವು ಕೂಡ ಮಾತಾಡಿದ್ವಿ ಅಲ್ವಾ. ಹಾಗಾದರೆ ಭಾರತದಲ್ಲಿರ್ತಕ್ಕಂಥ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಎಫ್ ಡಿ ಐ ಲಿಮಿಟ್ ಎಷ್ಟಿದೆ ಅಂದರೆ 74%. ಸೊ ಈಗ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಅಥವಾ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಗಳನ್ನು ಮಾರಾಟ ಮಾಡೋದಕ್ಕೆ ಬಜೆಟಲ್ಲಿ ಒಂದಷ್ಟು ಡಿಸ್ಕಷನ್ಗಳು ಆಗಿದ್ವು. ಓಕೆ, ನೋಡಿ, ಭಾರತದಲ್ಲಿ ಎಲ್ ಐ ಸಿ ಇದೆ, ಜೊತೆಗೆ ಬೇರೆ ಬೇರೆ ಇನ್ಶೂರೆನ್ಸ್ ಕಂಪನೀಸ್ ಕೂಡ ಇದ್ದಾವೆ. ಜನರಲ್ ಇನ್ಶೂರೆನ್ಸ್ ಕಂಪನಿ, ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ, ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ, ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ, ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ, ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಕಂಪನಿ ಆಫ್ ಲಿಮಿಟೆಡ್. ಹೀಗೆ ಈ ಕಂಪನಿಗಳಲ್ಲಿ ನೇರ ಬಂಡವಾಳ 74% ಇರ್ಬೋದು, ಎಲ್ ಐ ಸಿಯಲ್ಲಿ 20% ಮಾತ್ರ ಇರ್ಬೋದು ಅಷ್ಟೇ. ಓಕೆ, ಇನ್ನು ಮಾರ್ಚ್ 11 ಎಲ್ ಐ ಸಿ ಐ ಪಿ ಒ ಆರಂಭ ಸಾಧ್ಯತೆ ಅಂತ ಹೇಳಿದರು. ಸಾಂಸ್ಥಿಕ ಹೂಡಿಕೆದಾರರಿಗೆ ಮೊದಲ ಹಂತದಲ್ಲಿ ಷೇರು ವಿಕ್ರಯ, ಭಾರತೀಯ ಜೀವ ವಿಮಾ ನಿಗಮದ ಬಹುನಿರೀಕ್ಷಿತ ಐ ಪಿ ಒ ಮಾರ್ಚ್ 11 ಆರಂಭವಾಗುತ್ತೆ. ಸೊ ಒಂದು ಸಿಂಪಲಾಗಿ ಹೇಳೋದಾದ್ರೆ ಏನಂದರೆ, ಈಗ ನೀವು ಒಂದು ಕಂಪನಿ ಸ್ಟಾರ್ಟ್ ಮಾಡ್ತೀರ. ಸೊ ಈ ಪರ್ಸನ್ ಎ ಇದ್ದಾನೆ, ಈ ಪರ್ಸನ್ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾನೆ, ಅದು ಫಸ್ಟು ಪ್ರೈವೇಟ್ ಲಿಮಿಟೆಡ್ ಆಗಿರುತ್ತೆ. ನೋಡಿ, ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಕಂಪನಿ. ಓಕೆ, ಎಕ್ಸ್ ಪ್ರೈವೇಟ್ ಲಿಮಿಟೆಡ್. ಓಕೆ, ಈ ಕಂಪನಿಯನ್ನು ಈ ವ್ಯಕ್ತಿ ಸ್ಟಾರ್ಟ್ ಮಾಡ್ತಾನೆ. ನಂತರ ಅವನಿಗೆ ಒಂದಷ್ಟು ಬಂಡವಾಳ ಬೇಕಾಗುತ್ತೆ. ಆ ಬಂಡವಾಳ ಬೇಕಾದಾಗ ಆತ ಎನ್ ಎಸ್ ಸಿ ಅಥವಾ ಬಿ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಮಾಡ್ತಾನೆ, ಕಂಪನಿಯನ್ನು ಲಿಸ್ಟ್ ಮಾಡ್ತಾನೆ. ಲಿಸ್ಟ್ ಮಾಡೋ ಮುಖಾಂತರ ಐ ಪಿ ಒ ಮಾಡ್ತಾನೆ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್. ಅಂದರೆ ಸಪೋಸ್ 1 ಲಕ್ಷ ಷೇರ್ಗಳಿದ್ದಾವೆ ಅನ್ಕೊಳ್ಳೋಣ, ಆ 1 ಲಕ್ಷ ಷೇರ್ಗಳನ್ನು ಆತ ಪಬ್ಲಿಕ್ಕಿಗೆ ಆಫರ್ ಮಾಡ್ತಾನೆ. ನೋಡಿ, ಒಂದೊಂದು ಷೇರು 100 ರೂಪಾಯಿದಂಗೆ ನಾನು ಮಾರ್ತೀನಿ. ನೀವು ಈ ಒಂದು ಎಕ್ಸ್ ಪ್ರೈವೇಟ್ ಲಿಮಿಟೆಡಲ್ಲಿ ನೀವು ಓನರ್ಗಳಾಗ್ಬೋದು, ಒಂದಷ್ಟು ಷೇರ್ಗಳನ್ನು ಖರೀದಿ ಮಾಡ್ಬೋದು ಅಂತ ಹೇಳ್ತಾನೆ. ಆಗ ನಾವು ಆ 100 ರೂಪಾಯಿ ಪ್ರೈಸ್ ಮುಖಬೆಲೆಯ ಒಂದು ಷೇರ್ಗಳನ್ನು 120ಕ್ಕೆ, 130ಕ್ಕೆ, 140ಕ್ಕೆ, ಡಿಪೆಂಡಿಂಗ್ ಆದ ಬೇಡಿಕೆಗೆ ತಕ್ಕಂತೆ ನಾವು ಪರ್ಚೇಸನ್ನು ಮಾಡ್ಬೋದು ಅಲ್ವಾ. ಸೊ ಅದನ್ನು ಇನಿಷಿಯಲ್ ಪಬ್ಲಿಕ್ ಆಫರೆನ್ಸ್. ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಒಂದು ಪಬ್ಲಿಕ್ ಲಿಮಿಟೆಡ್ ಆಗಬೇಕಾದ್ರೆ ಅಥವಾ ಪಬ್ಲಿಕ್ ಕಂಪನಿ ಆಗಬೇಕಾದ್ರೆ ಐ ಪಿ ಒ ಹೋಗೋ ಮುಖಾಂತರ ಒಂದಷ್ಟು ಬಂಡವಾಳವನ್ನು ಕ್ರೋಢೀಕರಣ ಮಾಡ್ಬೋದು ಅಲ್ವಾ. ಸೊ ಅದೇ ರೀತಿಯಾಗಿ ಇವತ್ತೇನು ಭಾರತೀಯ ಜೀವ ವಿಮಾ ನಿಗಮ ಎಲ್ ಐ ಸಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಏನಿದೆ ಅಲ್ವಾ, ಅದು ಪ್ರೈವೇಟಿಂದ ಈಗ ಪಬ್ಲಿಕ್ಕಿಗೆ ಹೋಗ್ತಾ ಇದೆ. ಹಾಗಾದರೆ ಎಷ್ಟು ಷೇರ್ಗಳಿದ್ದಾವೆ ಎಲ್ ಐ ಸಿದು ಅಂದರೆ, ಸುಮಾರು 632 ಕೋಟಿ ಷೇರ್ಗಳು. ನೋಡಿ, ಎಲ್ ಐ ಸಿಯ ಒಟ್ಟು 632 ಕೋಟಿ ಷೇರುಗಳನ್ನು ಹೊಂದಿದ್ದು, ಇದರಲ್ಲಿ 31.6 ಕೋಟಿ ಷೇರುಗಳನ್ನು ಮಾರಾಟಕ್ಕಿಡಲಿದೆ ಭಾರತ ಸರ್ಕಾರ. ಅಂದರೆ 632 ಕೋಟಿಯ 5% ನೋಡೋಣ, 5% ಅಂದರೆ 5/100 ಮಾಡೋಣ, 5 × 5 = 20. ಓಕೆ, ಸೊ 2 × 10 = 2 × 3 = 6 × 1 = 2 × 2 = 12. ಸೊ ಇಲ್ಲಿ ಒಂದು ಚುಕ್ಕಿ ಇಟ್ಟರೆ 31.6 ಕೋಟಿ ಷೇರುಗಳನ್ನು ಮಾರಾಟ ಮಾಡ್ತಾ ಇದೆ ಭಾರತ ಸರ್ಕಾರ. ನೋಡಿ, 5% ಮಾರಿದ್ರೇ ಎಷ್ಟೋ 1000 ಕೋಟಿಗಳು, ಸುಮಾರು 60,000 ಕೋಟಿ ರೂಪಾಯಿಗಳ ಸಂಗ್ರಹ ಮಾಡ್ತಕ್ಕಂಥ ಗುರಿಯನ್ನು ಭಾರತ ಸರ್ಕಾರ ಹಾಕ್ಕೊಂಡಿದೆ. ಕೇವಲ 5% ಮಾರಿದರೆ ಸಾಕು ಅಲ್ವಾ. ಸೊ ಇದು ಬಂಡವಾಳವನ್ನು ಕ್ರೋಢೀಕರಿಸುವ ಮುಖಾಂತರ ಭಾರತದಲ್ಲಿ ವಿವಿಧ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಯೋಜನೆಗಳಿದ್ದಾವೆ. ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ 100 ಲಕ್ಷ ಕೋಟಿ ರೂಪಾಯಿಗಳ ಯೋಜನೆ ಆಗುತ್ತೆ. ಅಂಥ ಬೃಹತ್ ಯೋಜನೆಗಳಿಗೆ ಸರ್ಕಾರ ಹಣವನ್ನು ಏನು ಒಗ್ಗೂಡಿಸ್ಬೇಕಂದ್ರೆ ಇವೆಲ್ಲ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಓಕೆ, ಸೊ ಈ ಒಂದು 31.6 ಕೋಟಿ ಷೇರುಗಳಲ್ಲಿ ಒಂದು 11.1 ಕೋಟಿ ಷೇರುಗಳನ್ನು ರೀಟೇಲ್ ಹೂಡಿಕೆದಾರರಿಗೆ, ಉಳಿದಿರ್ತಕ್ಕಂಥ ಸುಮಾರು 20 ಕೋಟಿ ಷೇರುಗಳನ್ನು ವಿವಿಧ ಸಂಸ್ಥೆಗಳಿಗೆ ಮಾರತಕ್ಕಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಸೊ ಒಟ್ಟಾರೆಯಾಗಿ ನೋಡೋದಾದರೆ, ನೋಡಿ, ಎಲ್ ಐ ಸಿಯಲ್ಲಿ
ಸುಮಾರು ಕೋಟಿಗಳು ಏನು ಇವತ್ತು ಐ ಪಿ ಹೋಗ್ತಾ ಇದೆ ಅದರಲ್ಲಿ 20% FDI ಬೇರೆ ದೇಶದವರು ಸಹಿತ ಪರ್ಚೇಸ್ ಮಾಡ್ಬೋದು. ಈಗ ಎಷ್ಟು ಪರ್ಸೆಂಟ್ ಅಂದರೆ 20% FDIಗೆ ಕೇಂದ್ರದ ಕ್ಯಾಬಿನೆಟ್ ಅನುಮೋದನೆಯನ್ನು ನೀಡಿದೆ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ನ ತಿಳ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಇನ್ನು ಭಾರತ ನೀಲಾಚಲ್ ಇಸ್ಪಾತ್ ನಿಗಮ್ ಲಿಮಿಟೆಡ್ ಅನ್ನು ಪ್ರೈವೇಟೈಸ್ ಮಾಡ್ತೀವಿ ಅಂತ ಹೇಳಿದ್ರು, ಅದಾಯಿತು. ಈಗ ಟಾಟಾ ಗ್ರೂಪ್ಗೆ ಮಾರಿದ್ದಾರೆ, ಏರ್ ಇಂಡಿಯಾವನ್ನು ಕೂಡ ಮಾರಿದ್ದಾರೆ, ಜೊತೆಗೆ IDBI ಬ್ಯಾಂಕನ್ನು LIC ಮಾರಿದ್ರು. LIC ಈಗ ಸೊ ಅಲ್ಲಿ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೇವೆ, ಸೊ ಮುಂದಿನ ದಿನಗಳಲ್ಲಿ ನೋಡೋಣ. ಮತ್ತು ಎರಡು ಪಬ್ಲಿಕ್ ಸೆಕ್ಟರ್ ಬ್ಯಾಂಕನ್ನು ಪ್ರೈವೇಟೈಸ್ ಮಾಡ್ತೀವಿ ಅಂತ ಹೇಳಿದ್ರು, ಒಂದು ಜನರಲ್ ಇನ್ಶೂರೆನ್ಸ್ ಕಂಪನಿಯನ್ನು ಪ್ರೈವೇಟೈಸ್ ಮಾಡ್ತೀವಿ ಅಂತ ಹೇಳಿದ್ರು, ಜೊತೆಗೆ LIC IPO ತರೋ ಮುಖಾಂತರ ಒಂದು 5% ಷೇರುಗಳನ್ನು ಮಾರಾಟ ಮಾಡುವ ಮೂಲಕ 60,000 ಕೋಟಿ ರೂಪಾಯಿಗಳನ್ನು ನಾವು ಕಲೆಕ್ಟ್ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ. ಇವೆಲ್ಲವೂ ಕೂಡ ಮುಂದಿನ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡಿ, ಕರ್ನಾಟಕ ಬಯಲಾಟ ಅಕಾಡೆಮಿ ಪ್ರಶಸ್ತಿಗಳು 2021. ಸೊ ನೋಡೋಣ ಯಾರ್ಯಾರಿಗೆ ಬಂದಿದ್ದಾವೆ. ಬಯಲಾಟ ಅಕಾಡೆಮಿ ಪ್ರಶಸ್ತಿ ಪ್ರಕಟ. ಕರ್ನಾಟಕ ಬಯಲಾಟ ಅಕಾಡೆಮಿ 2020-21 ಸಾಲಿನ ಗೌರವ ಹಾಗೂ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ. ಸೊ ಈ ಒಂದು ವರ್ಷದಲ್ಲಿ 5 ಜನರಿಗೆ ಗೌರವ ಪ್ರಶಸ್ತಿಗಳು ಮತ್ತು 10 ಜನರಿಗೆ ವಾರ್ಷಿಕ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಸೊ ಗೌರವ ಪ್ರಶಸ್ತಿ 50,000 ರೂಪಾಯಿ ಗೌರವಧನ ಇರುತ್ತೆ ಮತ್ತು ಸನ್ಮಾನ ಇರುತ್ತೆ, ಮತ್ತು ವಾರ್ಷಿಕ ಪ್ರಶಸ್ತಿಗೆ 25,000 ರೂಪಾಯಿ. ಸೊ ಯಾರ್ಯಾರಿಗೆ ಬಂದಿದೆ ಅನ್ನೋದನ್ನು ಸ್ವಲ್ಪ ನೆನ್ಪಿಡೋದು ಅಷ್ಟು ಕಷ್ಟ. ಸೊ ಆದರೂ ಒಂದ್ಸಲ ನೋಡ್ಕೊಂಬಿಡೋಣ. ಗೌರವ ಪ್ರಶಸ್ತಿಗಳು 5 ಜನಕ್ಕೆ ಬಂದಿದೆ. ಓಕೆ, ನಾಗಮ್ಮ ಕೃಷ್ಣಯ್ಯ, ಓಕೆ, ಗೊಂಬೆಯಾಟ ವಿಭಾಗದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ. ಇನ್ನೊಂದು ಶಾಂತಪ್ಪ ಬಾಡದ್, ಬಾಗಲಕೋಟೆ ಜಿಲ್ಲೆಯ ಶಿರೂರಿನವರು ದೊಡ್ಡಾಟದಿಂದ. ನೆಕ್ಸ್ಟ್ ಹನುಮಂತಪ್ಪ ಎಲೆಗಾರ, ಕೊಪ್ಪಳ ಜಿಲ್ಲೆಯ ಅಳವಂಡಿಯ ಸಣ್ಣಾಟದಿಂದ. ನೆಕ್ಸ್ಟ್ MS ಮಾಳವಾಡರವರಿಗೆ ಧಾರವಾಡದ ಇಂಗಳಿಗೆಯಿಂದ ದೊಡ್ಡಾಟ ವಿಭಾಗದಿಂದ. ನೆಕ್ಸ್ಟು DB ಶಿವಣ್ಣರವರಿಗೆ ದಾವಣಗೆರೆ ಜಿಲ್ಲೆಯ ಸಿದ್ದಮ್ಮನಹಳ್ಳಿಯ ಒಂದು ದೊಡ್ಡಾಟ ವಿಭಾಗದಿಂದ. ಒಟ್ಟು 5 ಜನರಿಗೆ ಗೌರವ ಪ್ರಶಸ್ತಿ ಬಂದಿದೆ, 50,000 ರೂಪಾಯಿ ಗೌರವಧನ ಕೂಡ ಇರುತ್ತೆ. ಇನ್ನು 10 ಜನರಿಗೆ ಈ ಒಂದು ಸಾಧಕ ಪ್ರಶಸ್ತಿ ಅಥವಾ ವಾರ್ಷಿಕ ಸಾಧಕ ಪ್ರಶಸ್ತಿ ನೀಡಿದ್ದಾರೆ. ಸೊ ಅಟ್ಲೀಸ್ಟು ಬಯಲಾಟ ಅಕಾಡೆಮಿ ಪ್ರಶಸ್ತಿಗಳ ಮೊತ್ತ ಎಷ್ಟಂದ್ರೆ 50,000 ರೂಪಾಯಿ ನೆನಪಿಡಬೇಕು. ಓಕೆ, ಸೊ ಇದನ್ನು ಕರ್ನಾಟಕ ಬಯಲಾಟ ಅಕಾಡೆಮಿ ರಿಜಿಸ್ಟ್ರು ಹೇಮಾವತಿ ಏನು ತಿಳಿಸಿದ್ದಾರೆ ಅಂತಕ್ಕಂಥದ್ದು ನ್ಯೂಸ್ ಇದೆ. ಸೊ ಒಟ್ಟಾರೆಯಾಗಿ ನೋಡಿದ್ರೆ ಬಯಲಾಟ ಅಕಾಡೆಮಿ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದಾವೆ. ಓಕೆ, ಸೊ ನೆಕ್ಸ್ಟು ಕ್ವಶನ್ ನಂಬರ್ 11, ಪುಟಿನ್ ಮಿನ್ಸ್ಕ್ ಒಪ್ಪಂದವನ್ನು ಮುರಿದ್ರಾ? ರಷ್ಯಾ ಉಕ್ರೇನ್ ಶಾಂತಿಗಾಗಿ ಡಾನ್ಬಾಸ್ ಪ್ರದೇಶದ ಬಗ್ಗೆ ಆಗಿರ್ತಕ್ಕಂಥ ಒಪ್ಪಂದ ಏನಾಗಿತ್ತು? ಆಸ್ ಪುಟಿನ್ ಬ್ರೋಕನ್ ದ ಮಿನ್ಸ್ಕ್ ಅಗ್ರಿಮೆಂಟ್, ವಾಟ್ ದ ರೆಕಗ್ನಿಷನ್ ಆಫ್ ಡಾನ್ಬಾಸ್ ರೀಜನ್ ಮೀನ್ಸ್ ಫಾರ್ ರಷ್ಯಾ ಯುಕ್ರೇನ್ ಪೀಸ್. ಸೊ ಈಗೇನಾಗಿದೆ ನೋಡಿ, ರಷ್ಯಾ ಉಕ್ರೇನ್ ಏನು ಕಾದಾಟದಲ್ಲಿ ಇಡೀ ಪ್ರಪಂಚಕ್ಕೆ ಒಂದಷ್ಟು ತೊಂದರೆಗಳಂತೂ ಕಟ್ಟಿಟ್ಟ ಬುತ್ತಿಯಾಗಿದೆ. ಹಾಗಾದರೆ ಇಲ್ಲಿ ಪ್ರಶ್ನೆಗಳು ಏನು ಬರ್ಬೋದು ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಂದರೆ, ಮಿನ್ಸ್ಕ್ ಅಗ್ರಿಮೆಂಟ್ ಅಂದ್ರೇನು, ಮೊದಲನೇದಾಗಿ ಮಿನ್ಸ್ಕ್ ಅಂದ್ರೇನು, ಅದೆಲ್ಲಿ ಬರುತ್ತೆ ಅಲ್ವಾ? ಸೊ ಬೆಲಾರಾಸ್ ನೋಡಿ, ಬೆಲಾರಾಸು ಈಗ ರಷ್ಯಾದ ಒಂದು ಸಹಭಾಗಿತ್ವದ ರಾಷ್ಟ್ರ ಅನ್ಬೋದು ಅಲ್ವಾ? ಈ ಬೆಲಾರಾಸ್ನ ರಾಜಧಾನಿಯೇ ಮಿನ್ಸ್ಕ್ ಆಗುತ್ತೆ. ಈ ಉಕ್ರೇನ್ ರಷ್ಯಾ ಒಂದು ಉದ್ವಿಗ್ನತೆ ಉಲ್ಬಣ ಆದಾಗೆಲ್ಲ ಈ ಮಿನ್ಸ್ಕಲ್ಲಿ ಒಂದು ತಟಸ್ಥ ಪ್ರದೇಶ, ಅಂದರೆ ಈ ಕಡೆ ಉಕ್ರೇನ್ ದೇಶನೂ ಪ್ರದೇಶನೂ ಬೇಡ, ರಷ್ಯಾ ದೇಶದ ಪ್ರದೇಶನೂ ಬೇಡ, ಬದಲಾಗಿ ಬೆಲಾರಾಸ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ತಾ ಇದ್ರು. ಅದಕ್ಕೋಸ್ಕರ ಮಿನ್ಸ್ಕ್ ಅಗ್ರಿಮೆಂಟ್ ಅಂತ ಕರಿತೀವಿ. ಅದಕ್ಕೋಸ್ಕರ ಬೆಲಾರಾಸ್ನ ಮಿನ್ಸ್ಕ್ ಭಾಳ ಸುದ್ದಿಲಿರುತ್ತೆ. ಸೊ ನಾವೇನು ತಿಳ್ಕೊಬೇಕಂದ್ರೆ, ಮಿನ್ಸ್ಕ್ ಯಾವ ಒಂದು ದೇಶದ ರಾಜಧಾನಿ ಅಂದರೆ ಬೆಲಾರಾಸ್ನ ರಾಜಧಾನಿ ಆಗುತ್ತೆ. ಈಗ ಯಾಕಿದು ಮಿನ್ಸ್ಕ್ ಒಪ್ಪಂದ ಅಥವಾ ಮಿನ್ಸ್ಕ್ ಅಗ್ರಿಮೆಂಟು ಸುದ್ದಿಗೆ ಬರುತ್ತೆ ಅಂದರೆ, ನೋಡಿ, ರಷ್ಯಾ ಮಿಲಿಟರಿಗೆ ರಾಜಮಾರ್ಗವನ್ನು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಕೊಟ್ಟಿದ್ದಾರೆ. ಯಾಕೆ, ಈ ಎರಡು ಪ್ರದೇಶಗಳನ್ನ ಮೊದಲು ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಡಾನ್ಬಾಸ್ ರೀಜನ್ನು, ಈ ಒಂದು ಉಕ್ರೇನ್ ದೇಶದ ಈಸ್ಟರ್ನ್ ಪ್ರದೇಶದಲ್ಲಿ, ಪೂರ್ವ ಪ್ರದೇಶದಲ್ಲಿ ಬರ್ತಕ್ಕಂಥ ಮತ್ತು ರಷ್ಯಾ ಬೆಂಬಲಿತ ಬಂಡುಕೋರರು ಈ ಲುಹಾನ್ಸ್ಕ್ ಮತ್ತು ಡಾಂಟೆಸ್ಕ್ಗಳನ್ನು ಎರಡು ಏನು ಬೇರೆ ಒಂದು ರಾಷ್ಟ್ರಗಳನ್ನಾಗಿ ಮಾಡಿ ಅಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಹೆಚ್ಚಿನ ಜನರು ರಷ್ಯಾ ಒಂದು ಭಾಷೆಯನ್ನು ಮಾತನಾಡ್ತಕ್ಕಂಥವ್ರು, ರಷ್ಯಾ ಮೂಲದವರು ಇದ್ದಾರೆ ಅಂತಕ್ಕಂಥದ್ದು ಆ ಒಂದು ಬಂಡುಕೋರರ ಒಂದು ಮಾತಾಗಿದೆ ಅಲ್ವಾ? ಸೊ ಹಾಗಾದರೆ ಡಾನ್ಬಾಸ್ ರೀಜನಲ್ಲಿ ಬರ್ತಕ್ಕಂಥ ಲುಹಾನ್ಸ್ ಮತ್ತು ಡಾಂಟೆಸ್ಕ್ಗಳನ್ನು ಈಗ ರಷ್ಯಾ ಸರ್ಕಾರ ಸ್ವಾಯತ್ತ ಪ್ರದೇಶಗಳಾಗಿ ಗುರುತಿಸಿದೆ. ರಷ್ಯಾ ಸರ್ಕಾರವು ಮಾನ್ಯತೆ ನೀಡುವ ಮೂಲಕ 2014-15 ರಷ್ಯಾ ಉಕ್ರೇನ್ ನಡುವೆ ಮಾಡಿಕೊಳ್ಳಲಾದ ಮಿನ್ಸ್ಕ್ ಒಪ್ಪಂದ ಈಗ ಅನರ್ಹಗೊಳ್ಳುತ್ತದೆ. 13 ಅಂಶಗಳ ಕದನ ವಿರಾಮ ಉಲ್ಲಂಘನೆ ಒಪ್ಪಂದವಾಗಿರುವ ಇದರಲ್ಲಿ ಎರಡೂ ಸ್ವಾಯತ್ತ ಪ್ರದೇಶಗಳು ಉಕ್ರೇನ್ ವಶದಲ್ಲಿದ್ದುಕೊಂಡೇ ಪ್ರತ್ಯೇಕ ಆಡಳಿತ ನಡೆಸಲು ಅನುಕೂಲ ಕಲ್ಪಿಸುವಂತೆ ಕಾಯಿದೆಗಳ ಸುಧಾರಣೆಗೆ ನಿರ್ಧರಿಸಲಾಗಿತ್ತು. ಹೌದು, ಇವೆರಡು
ಪ್ರತ್ಯೇಕ ಅಥವಾ ಸ್ವಾಯತ್ತ ಒಂದು ಪ್ರದೇಶಗಳಾಗಿದ್ದರೂ ಸಹಿತನು ಈ ಉಕ್ರೇನ್ ಅಡಿಯಲ್ಲಿಯೇ ಅಧಿಕಾರವನ್ನು ಮಾಡಬೇಕು ಅಂತಕ್ಕಂಥ ಒಪ್ಪಂದಗಳು ಮಿನ್ಸ್ಕಲ್ಲೇ ಆಗಿದ್ದವು. ಆದರೆ ಈಗ ರಷ್ಯಾ ದೇಶ ಈ ಎರಡು ಪ್ರದೇಶಗಳನ್ನು ಸ್ವಾಯತ್ತ ಪ್ರದೇಶಗಳಂತ ಘೋಷಣೆ ಮಾಡಿ ಆ ಸ್ವಾಯತ್ತ ಪ್ರದೇಶಗಳ ರಕ್ಷಣೆಗಾಗಿ ನಮ್ಮ ಸೇನೆಯನ್ನು ನಾವು ಕಳಿಸ್ತೀವಂತ ರಷ್ಯಾ ದೇಶ ಹೇಳ್ತಾ ಇದೆ. ಹಾಗಾಗಿ ಮತ್ತೆ ಈಗ ಮಿನ್ಸ್ಕ್ ಒಪ್ಪಂದ ಮುರಿದಂತಾಗಿದೆ. ಹಾಗಾದರೆ ಮಿನ್ಸ್ಕ್ ಎಲ್ಲಿ ಬರುತ್ತೆ? ಬೆಲಾರಾಸ್ನ ರಾಜಧಾನಿ. ಆ ಒಪ್ಪಂದದಲ್ಲಿ ಡಾನ್ಬಾಸ್ ಪ್ರದೇಶದ ಅಂದರೆ ಉಕ್ರೇನ್ನ ಪೂರ್ವ ಪ್ರದೇಶದಲ್ಲಿರ್ತಕ್ಕಂಥ ಲುಹಾನ್ಸ್ಕ್ ಮತ್ತು ಡಾಂಟಸ್ಕ್ಗಳನ್ನು ಈಗ ಸ್ವಾಯತ್ತ ಪ್ರದೇಶಗಳಾಗಿ ಘೋಷಣೆ ಮಾಡೋ ಮೂಲಕ ಮಿನ್ಸ್ಕ್ ಒಪ್ಪಂದಕ್ಕೆ ಈಗ ತಿಲಾಂಜಲಿ ನೀಡಿದಂಗಾಯಿತು. ಓಕೆ, ಮಿನ್ಸ್ಕ್ ಪ್ರೋಟೋಕಾಲ್ ಅಂದರೆ ಮಿನ್ಸ್ಕ್ ಪ್ರೋಟೋಕಾಲು ಉಕ್ರೇನ್ನ ಡಾನ್ಬಾಸ್ ಪ್ರದೇಶದಲ್ಲಿ ರಷ್ಯಾ ಮತ್ತು ಉಕ್ರೇನ್ ದೇಶಗಳ ನಡುವಿನ ಯುದ್ಧವನ್ನು ಕೊನೆಗಾಣಿಸಲು ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದವಾಗಿತ್ತು ಅಲ್ವಾ. ಹಾಗಾದರೆ ಮಿನ್ಸ್ಕ್ ಯಾವುದು? ಬೆಲಾರಾಸ್ನ ರಾಜಧಾನಿ ಮತ್ತು ಒಂದು ದೊಡ್ಡ ನಗರವಾಗುತ್ತೆ. ನಂತರ ಈ ಒಪ್ಪಂದ ಏನು, ಮೊದಲನೇದಾಗಿ ಮಿನ್ಸ್ಕ್ ಒನ್ ಅಂತ ಕರಿತೀವಿ, ಮಿನ್ಸ್ಕ್ ಒನ್ ಒಪ್ಪಂದ ಮುರಿದಿದ್ದರಿಂದ ಮಿನ್ಸ್ಕ್ ಟೂ ಆಗಿತ್ತು ಯಾವಾಗ 2015ರಲ್ಲಿ, ಅದು ಕೂಡ ಈಗ ಮುರಿದಂತಾಯಿತು ಅಲ್ವಾ. ಸೊ ಈಗ ಈ ಪ್ರತ್ಯೇಕ ಸ್ವಾಯತ್ತ ಪ್ರದೇಶಗಳನ್ನಾಗಿ ಘೋಷಣೆ ಮಾಡಿದ್ರಿಂದ ರಷ್ಯಾ ಸೇನಾ ಬಲ ಬಳಕೆಗೆ ಸಂಸತ್ತು ಅನುಮತಿಯನ್ನು ಕೂಡ ನೀಡಿದಂಗಾಯಿತು. ಓಕೆ, ಸೊ ಒಟ್ಟಾರೆಯಾಗಿ ಈಗ ಪುಟಿನ್ ಅವರು ಮಿನ್ಸ್ಕ್ ಒಪ್ಪಂದವನ್ನು ಮುರಿದಂತೆ ಆಯಿತು. ಓಕೆ, ನೋಡೋಣ ಈಗ ಮತ್ತೆ ಶಾಂತಿ ಮಾತುಕತೆಗಳತ್ತ ಎರಡೂ ದೇಶಗಳು ಹೋಗ್ತಾ ಇದ್ದಾವೆ. ಸೊ ಅಲ್ಲೇನಾದರೂ ಒಪ್ಪಂದಗಳು ಮತ್ತೆ ಆಗ್ತವಾ ಅಂತಕ್ಕಂಥದ್ದು ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 12, ಕರ್ನಾಟಕ ಸರ್ಕಾರದಿಂದ ಸಮಗ್ರ ದೇವಾಲಯ ನಿರ್ವಹಣಾ ವ್ಯವಸ್ಥೆ ಇಂಟಗ್ರೇಟೆಡ್ ಟೆಂಪಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ITMS ಅಂತ ಕರಿತೀವಿ. ಸೊ ಎಲ್ಲ ದೇವಾಲಯಗಳನ್ನು ಡಿಜಿಟಲೈಸ್ ಮಾಡಬೇಕು. ಸೊ ಆ ಒಂದು ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು, ಒಂದು ಸಾಫ್ಟ್ವೇರನ್ನು ಕರ್ನಾಟಕ ಸರ್ಕಾರ ತರ್ತಾ ಇದೆ. ಸಮಗ್ರ ದೇವಾಲಯ ನಿರ್ವಹಣಾ ವ್ಯವಸ್ಥೆ ಇಂಟಗ್ರೇಟೆಡ್ ಟೆಂಪಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ITMS ಈಗ ಲೋಕಾರ್ಪಣೆ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿರವರು. ಅದರಲ್ಲಿ ಏನು ಮಾಡ್ತಾರೆ, ಸೊ ಯಾವ ಯಾವ ಒಂದು ಬೇರೆ ಬೇರೆ ದೇವಾಲಯಗಳು ದೇವಸ್ಥಾನಗಳು ನಮ್ಮ ರಾಜ್ಯದಲ್ಲಿದ್ದಾವೆ, ಸೊ ಅವುಗಳನ್ನು ಡಿಜಿಟೈಸ್ ಮಾಡ್ತಕ್ಕಂಥ ಸಮಗ್ರ ವೆಬ್ ಪೋರ್ಟಲ್ ಆಗುತ್ತೆ. ಪ್ರತಿ ದೇವಾಲಯವಾರು ಹೊಸ ಕಾರ್ಯಕ್ರಮಗಳ ಪ್ರಕಟಣೆಯನ್ನು ಮಾಡ್ತಾರೆ. ಆ ಒಂದು ದೇವಾಲಯಗಳ ಅನ್ವೇಷಣಾ ವ್ಯವಸ್ಥೆ ಆಗುತ್ತೆ, ಉತ್ಸವಗಳ ಅನ್ವೇಷಣಾ ವ್ಯವಸ್ಥೆ. ಮೊಬೈಲು ಟ್ಯಾಬ್ಗಳ ಮೂಲಕ ದೇವಾಲಯಗಳ ಪ್ರವೇಶವನ್ನು ಕಾಯ್ದಿರಿಸ್ಬೋದು. ದೇವಾಲಯಗಳ ಸ್ಥಿರಾಸ್ತಿ ಮತ್ತು ಚರಾಸ್ತಿಗಳ ನಕಾಶೆಯನ್ನು ಡಿಜಿಟೈಸ್ ಮಾಡ್ತಾರೆ. ಪ್ರತಿ ದೇವಾಲಯಕ್ಕೂ ಸಂವೇದನಾಶೀಲ ವೆಬ್ಸೈಟನ್ನು ರಚನೆ ಮಾಡ್ತಾರೆ. ದೇವಾಲಯಗಳ ಪರ್ಯಟನೆಯನ್ನು ವೆಬ್ಸೈಟಲ್ಲೇ ನೋಡ್ಬೋದು ಕೆಲವೊಂದು ಫೋಟೋಸ್ಗಳನ್ನು ಅಂತ ಹೇಳ್ತಾರೆ. ಮತ್ತು ಒಂದೇ ವೆಬ್ಸೈಟ್ನಲ್ಲಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ದೇವಾಲಯಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಅಪ್ಲೋಡ್ ಮಾಡ್ಬೋದು ಅಲ್ವಾ. ನೋಡಿ, ದೇವಾಲಯಗಳ ಇತಿಹಾಸ, ಲಭ್ಯವಿರುವ ಸೇವೆಗಳ ಪೂಜೆಗಳ ವಿವರ, ಲಭ್ಯವಿರುವ ಸೌಲಭ್ಯಗಳ ವಿವರ, ಹತ್ತಿರದ ಸ್ಥಳಗಳು ಯಾವ್ಯಾವಿದ್ದಾವೆ ಅಲ್ವಾ. ದೇವಾಲಯಗಳಲ್ಲಿ ಲಭ್ಯವಿರುವ ಸೇವೆಗಳನ್ನು ಆನ್ಲೈನ್ ಮೂಲಕ ಬುಕ್ಕಿಂಗ್ ಕೂಡ ಮಾಡ್ಬೋದು. ಮತ್ತು ಆ ಒಂದು ದೇವಸ್ಥಾನಗಳಲ್ಲಿ ನಡೆಯುವ ಉತ್ಸವಗಳು, ಜಾತ್ರೆಗಳು, ಹಬ್ಬ ಹರಿದಿನಗಳ ವಿವರಗಳನ್ನು ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಈ ಒಂದು ತಂತ್ರಾಂಶದಲ್ಲಿ ತರ್ತೀವಿ. ಮತ್ತು ಪ್ರತಿಯೊಂದು ದೇವಾಲಯಗಳ ಆಸ್ತಿಗಳ ವಿವರ, ಅವುಗಳ ವಹಿವಾಟಿನ ಮಾಹಿತಿಗಳು, ಜಗತ್ತಿನ ಯಾವುದೇ ಭಾಗದಿಂದ ಆನ್ಲೈನ್ ಮೂಲಕ ಕಾಣಿಕೆಗಳನ್ನು ಕೂಡ ಸಲ್ಲಿಸ್ಬೋದು. ಓಕೆ, ಇನ್ನು ಭೂ ದಾಖಲೆಗಳಿರ್ತಾವಲ್ವ ಅವುಗಳನ್ನು ಸಹಿತ ನೋಡ್ಬೋದು. ಹೀಗೆ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದ ವಿವಿಧ ದೇವಾಲಯಗಳನ್ನು ಡಿಜಿಟಲೈಸ್ ಮಾಡ್ತಕ್ಕಂಥ ಕೆಲಸವನ್ನು ಸಮಗ್ರ ದೇವಾಲಯ ನಿರ್ವಹಣಾ ವ್ಯವಸ್ಥೆ ಮಾಡುತ್ತೆ, ಇಂಟಗ್ರೇಟೆಡ್ ಟೆಂಪಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆ, ಕ್ವಶನ್ ನಂಬರ್ 13, 2022ರ ಬೆಂಗಳೂರು ಓಪನ್ ಎರಡನೇ ಒಂದು ಟೆನಿಸ್ ಚಾಂಪಿಯನ್ಶಿಪ್ ಈಗ ನಡೆದಿತ್ತು. ಬೆಂಗಳೂರು ಓಪನ್ ATP ಚಾಲೆಂಜರ್ ಎರಡನೇ ಟೂರ್ನಿ ಆಗುತ್ತೆ. ಇದರಲ್ಲಿ ಆಸ್ಟ್ರೇಲಿಯಾದ ಅಲೆಕ್ಸಾಂಡರ್ ಉಕೀಚ್ ಅವರು ಗೆದ್ದಿದ್ದಾರೆ. ನೋಡಿ, ಅಲೆಕ್ಸಾಂಡರ್ ಉಕೀಚ್ ಆಸ್ಟ್ರೇಲಿಯಾದವರು ಬೆಂಗಳೂರು ಓಪನ್ ಟು ATP ಚಾಲೆಂಜರ್ ಟೆನಿಸ್ ಟೂರ್ನಿಯ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಸಿಂಗಲ್ಸ್ ಪ್ರಶಸ್ತಿ ಆಗುತ್ತೆ. ಇನ್ನು ಡಬಲ್ಸಲ್ಲಿ ಭಾರತದ ಅರ್ಜುನ್ ಕಾಡೆ ಮತ್ತು ಆಸ್ಟ್ರೇಲಿಯಾದ ಅಲೆಕ್ಸಾಂಡರ್ ಎರ್ಲರ್ ಅವರು. ಯಾರು? ಅರ್ಜುನ್ ಕಾಡೆ ಭಾರತದವರು ಮತ್ತು ಅಲೆಕ್ಸಾಂಡರ್ ಎರ್ಲರ್ ಇವರು ಬೆಂಗಳೂರು ಓಪನ್ ATP ಚಾಲೆಂಜರ್ ಎರಡನೇ ಟೂರ್ನಿಯಲ್ಲಿ ಗೆದ್ದಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 14, ICC T20 ಶ್ರೇಯಾಂಕಗಳು ರಿಲೀಸ್ ಆಗಿದ್ದಾವೆ. ವೆಸ್ಟ್ ಇಂಡೀಸ್ ವಿರುದ್ಧ ಸರಣಿ ಕ್ಲೀನ್ ಸ್ವೀಪ್ ಮಾಡಿದ ಭಾರತ ಅಗ್ರಸ್ಥಾನದಲ್ಲಿ T20ಯಲ್ಲಿ. ಸೊ ನೋಡಿ, ಟೆಸ್ಟಲ್ಲೂ ಒನ್ ಡೇದಲ್ಲೂ ಸಹಿತ ಕ್ಲೀನ್ ಸ್ವೀಪ್ ಮಾಡಿದ್ರು, ಈಗ T20ಯಲ್ಲೂ ಸಹಿತ ಭಾರತ ತಂಡ ವೆಸ್ಟ್ ಇಂಡೀಸನ್ನು ಕ್ಲೀನ್ ಸ್ವೀಪ್ ಮಾಡಿದೆ. ಅಂದರೆ ಆಡಿದ ಎಲ್ಲ ಮೂರು ಪಂದ್ಯಗಳಲ್ಲೂ ಗೆದ್ದಿದೆ ಅಂತಕ್ಕಂಥದ್ದು. ಹಾಗಾಗಿ ಈಗ ನಂಬರ್ ಒನ್ ಸ್ಥಾನದಲ್ಲಿ ಬಂದಿದೆ T20 ರ್ಯಾಂಕಿಂಗಲ್ಲಿ ಭಾರತ. ಎರಡನೇ ಸ್ಥಾನದಲ್ಲಿ ಇಂಗ್ಲೆಂಡ್ ಇದೆ. ಓಕೆ, ನೋಡಿ, T20ಯಲ್ಲೂ ಕ್ಲೀನ್ ಸ್ವೀಪ್. ಇನ್ನು ಕ್ವಶನ್ ನಂಬರ್ 15, ಬೆಟಗೇರಿ ಕೃಷ್ಣ ಶರ್ಮ ಪ್ರಶಸ್ತಿಗಳು. ಸೊ ಯಾರ್ಯಾರಿಗೆ ನೀಡಿದ್ದಾರೆ?
ಮೂವರಿಗೆ ಬೆಟಗೇರಿ ಕೃಷ್ಣ ಶರ್ಮ ಪ್ರಶಸ್ತಿ. 2021-22 ಸಾಲಿನ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಪ್ರಶಸ್ತಿಗೆ ಮೂವರ ಸಾಧಕರು ಆಯ್ಕೆಯಾಗಿದ್ದಾರೆ. ಬೆಟಗೇರಿ ಕೃಷ್ಣ ಶರ್ಮ ವಿಮರ್ಶಾ ಸಂಶೋಧನಾ ಪ್ರಶಸ್ತಿಗೆ ಮೈಸೂರಿನ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕ ಡಾಕ್ಟರ್ ಸಿಎನ್ ರಾಮಚಂದ್ರನ್ ಅವರು ಇಲ್ಲಿ ಮೂರು ವಿಭಾಗದಲ್ಲಿ ಕೊಡ್ತಾರೆ. ಒಂದು ವಿಮರ್ಶೆಗೆ ಸಿಎನ್ ರಾಮಚಂದ್ರನ್ ಅವರು, ಸಿಎನ್ ರಾಮಚಂದ್ರನ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಇನ್ನು ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಜಾನಪದ ಪ್ರಶಸ್ತಿಗೆ ಉತ್ತರ ಕನ್ನಡ ಜಿಲ್ಲೆಯ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಎನ್ ಆರ್ ನಾಯಕ್ ಅವರು ಈ ಒಂದು ಜಾನಪದ ಪ್ರಶಸ್ತಿಗೆ. ಇನ್ನು ಪತ್ರಕರ್ತ ಪ್ರಶಸ್ತಿಗೆ ವಿಜಯಪುರ ಮೂಲದ ಹಿರಿಯ ಪತ್ರಕರ್ತ ಪದ್ಮರಾಜ ದಂಡಾವತಿ ಕೇಳಿರ್ತೀರ. ಸೊ ಇವ್ರಿಗೂ ಸಹಿತ ಈ ಮೂವರಿಗೆ ಬೆಟಗೇರಿ ಕೃಷ್ಣ ಶರ್ಮ ಪ್ರಶಸ್ತಿ 2021-22 ಸಾಲಿನ ಸಿಕ್ಕಿದೆ. 50,000 ರೂಪಾಯಿ ಮತ್ತು ನಗದು ಫಲಕಗಳನ್ನು ಒಳಗೊಂಡಿರುತ್ತೆ. ಓಕೆ, ಇನ್ನು ಬೆಟಗೇರಿ ಕೃಷ್ಣ ಶರ್ಮರವರ ಒಂದು ಕಾವ್ಯನಾಮ ಆನಂದ ಕಂದ ಎನ್ನುವುದು ನೆನಪಿಡ್ಬೇಕು. ಓಕೆ, ಆನಂದ ಕಂದ. ಓಕೆ, ಇನ್ನು ಇವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬೆಟಗೇರಿಯಲ್ಲಿ ಜನಿಸಿದ್ರು. 1982 ನಿಧನರಾಗಿದ್ದರು. ಇವರ ಒಂದು ಪೆನ್ ನೇಮ್ ಅಥವಾ ಕಾವ್ಯನಾಮ ಆನಂದ ಕಂದ ಬೆಟಗೇರಿ ಕೃಷ್ಣ ಶರ್ಮರವರದು. ಓಕೆ, ಸೊ ಹೀಗೆ 2022 ಫೆಬ್ರವರಿ ತಿಂಗಳ 7ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು. ಸೊ ಇದು ಒಟ್ಟಾರೆಯಾಗಿ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್.